ಬಂಧುಗಳೇ, ನನ್ನ ತಮ್ಮ ಮತ್ತು ನನ್ನ ತಂಗಿ, ವಿದೇಶ ವ್ಯಾಸಂಗ ಮುಗಿಸಿಕೊಂಡು ಪೂರ್ಣ ವಿದ್ಯಾವಂತರಾಗಿ ಹಿಂತಿರುಗಿ ಬಂದಿದ್ದಾರೆ. ಬಹಳ ವರ್ಷಗಳ ನಂತರ ಸ್ವದೇಶಕ್ಕೆ ಬಂದಿರೋ ಅವರನ್ನ ನಿಮಗೆಲ್ಲ ಪರಿಚಯ ಮಾಡಿಸಿಕೊಡಬೇಕೆಂಬುದೇ ಈ ದಿವಸ ನಡೆಯಲಿರುವ ಸಮಾರಂಭದ ಮುಖ್ಯ ಉದ್ದೇಶ. ನಾಡಿಗೆ ಮತ್ತು ನುಡಿಗೆ ನನಗಿಂತ ಹೆಚ್ಚಾಗಿ ಅವರು ಸೇವೆ ಸಲ್ಲಿಸುತ್ತಾರೆ ಎಂಬ ಭರವಸೆ ನನಗಿದೆ. ವಿಕ್ರಮ್, ನೋಡಿದ್ಯಾ ಈ ಜನಗಳ ಅಭಿಮಾನನ, ಈ ಪ್ರಜೆಗಳ ಪ್ರೀತಿ ವಾತ್ಸಲ್ಯನೇನಪ್ಪ ನಮ್ಮನ್ನು ನಮ್ಮ ರಾಜ್ಯನೂ ಎಷ್ಟು ಮಟ್ಟಿಗೆ ಕಾಪಾಡ್ತಾ ಇರೋದು. ರಾಜ್ಯನ ಕಾಪಾಡ್ತಾ ಇರೋದು ಈ ಜನರ ಪ್ರೀತಿ ವಾತ್ಸಲ್ಯ ಅಲ್ಲ ಅಣ್ಣ, ಈ ಕತ್ತಿ ಶಕ್ತಿ. ಕುರಿ ಮಂದೆ ಆಗಿರೋ ಹೇಡಿಗಳನ್ನ ಕಟ್ಟಾಳೋ ರೆಟ್ಟೆಗಳಲ್ಲಿ ಸಿಂಹಬಲ ಇರಬೇಕು. ಯುವರಾಜರು ಮನ್ನಿಸಬೇಕು, ಯಥಾ ರಾಜ ತಥಾ ಪ್ರಜಾಂತರ ಹಿರಿಯರು. ತಾವು ಪ್ರಜೆಗಳನ್ನೇ ಹೇಡಿಗಳು ಅಂತ ಅನ್ನೋದಾದ್ರೆ ಅಲ್ಲಿಗೆ ನಾವು ಹೇಡಿಗಳು ಅಂತ ತಾನೇ ಅಭಿಪ್ರಾಯ. ಅಧಿಕ ಪ್ರಸಂಗತನ. ಆಹಾ, ಜಾಗ್ರತೆ, ಮಾತಿನಲ್ಲಿ ವಿನಯ ಇರಬೇಕು. ದಿವಾನ್ರ ಮಾತು ನಿಜ, ಇದು ಗಂಡು ಭೂಮಿ, ಎಲ್ಲಿನ ಪ್ರಜೆಗಳು ಸಿಂಹದ ಮರಿಗಳು. ಆಹಾ, ಗಂಡು ಭೂಮಿ ಸಿಂಹದ ಮರಿಗಳು, ಹಾಗಿದ್ರೆ ಪರೀಕ್ಷಿಸೇ ಬಿಡೋಣ. ಪ್ರಜೆಗಳೇ, ಈ ಕತ್ತಿಗೆ ಎದುರಾಗಿ ತೋಳೆತ್ತಿ ಹೋರಾಡಬಲ್ಲ ಕೆಚ್ಚದೆಯ ಕಲಿಗಳು ಯಾರಾದರೂ ಸರಿ, ಹೋರಾಟಕ್ಕೆ ಸ್ವಾಗತ. ಈ ಗಂಡು ನೆಲದಲ್ಲಿರೋವರೆಲ್ಲ ಶಂಡರೆ ಅಂತ ನೀವು ಪ್ರಮಾಣ ಮಾಡಿ ತೋರಿಸ್ಕೊಡಿ. ನನ್ನ ಜೊತೆ ಹೋರಾಟಕ್ಕೆ ನಿಲ್ಲೋ ಪರಾಕ್ರಮಗಳು ಯಾರು ಇಲ್ಲ ಅನ್ನೋದು ಈಗ ಅರ್ಥವಾಯ್ತು. ನಾನಿದ್ದೇನೆ ಮಹಾಸ್ವಾಮಿ. ಮಹಾಸ್ವಾಮಿಯವರ ಮೇಲೆ ನಮಗಿರೋ ಭಕ್ತಿ ಗೌರವಕ್ಕೋಸ್ಕರ ತಕ್ಕಿ ಕೂತಿದ್ದೇವೆ ಹೊರತು ಕೈಲಾಗದೆ ಅಲ್ಲ. ಯಾರು ನೀನು? ಬಂಕಾಪುರ ದೊಡ್ಡಗೌಡ್ರ ಮಗ ಪಂಜು ಅಂತ ನನ್ನ ಹೆಸರು. ನಮ್ಮ ದೊಡ್ಡಗೌಡ್ರ ಮಗನೇ? ಬೇಷ್ ಬೇಷ್. ನಿನಗೆ ನಮ್ಮ ಯುವರಾಜರನ್ನು ಎದುರಿಸಿ ಹೋರಾಡುವಷ್ಟು ಧೈರ್ಯ ಸಾಮರ್ಥ್ಯ ಇದೆಯೇ? ಸ್ವಲ್ಪ ಪ್ರಯತ್ನ ಪಟ್ಟು ನೋಡೋಣ ಅಂತ ಮಹಾಸ್ವಾಮಿ. ದುರಹಂಕಾರಿ, ನೀನೆಷ್ಟು ನಿನ್ನ ಯೋಗ್ಯತೆ ಎಷ್ಟು. ನಮ್ಮಣ್ಣನ ಹೆದರ್ಸೋಕೆ ವಿದೇಶದಲ್ಲೇ ಯಾರು ಇರಲಿಲ್ಲ, ಅವನ ಮುಂದೆ ನೀನೊಂದು ಹುಳು. ಯಾರು ಹುಳು ಅನ್ನೋದನ್ನ ನಿರ್ಧಾರ ಮಾಡೋರು ಮಹಾಸ್ವಾಮಿಗಳು. ಶರ ಕಮಲ, ವಿದ್ಯೆಗೆ ವಿನಯನೇ ಭೂಷಣ. ಮೊದಲು ಕಲಿಬೇಕಾದ ಪಾಠ ಅದು. ಅಧಿಕಾರ ಅಂತಸ್ತು ಇದೆ ಅಂತ ದುಡುಕಿ ಮಾತಾಡೋದು ಸರಿಯಲ್ಲ. ಪಂಜು, ವಿಕ್ರಮ್, ನಡೆಯಲಿ ನಿಮ್ಮ ಪಂದ್ಯ. Thank you.
ವಿಕ್ರಮ್, ನೀನ್ ಮಾಡ್ತಾ ಇರೋ ತಪ್ಪು. ರಾಜನೇ ಆಗ್ಲಿ ಪ್ರಜನೇ ಆಗ್ಲಿ, ಬಡವನೇ ಆಗ್ಲಿ ಬಲ್ಲಿದನೇ ಆಗ್ಲಿ, ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ. ನೀನ್ ಮಾಡ್ತಾ ಇರೋ ಈ ಕಾರ್ಯ ಖಂಡಿತ ನಮಗೆ ಗೌರವ ತರೋಲ್ಲ. ಮೊದಲು ನಿನ್ ಸೋಲನ್ನ ನೀನ್ ಒಪ್ಕೊಳ್ಳೇಬೇಕು. ನನ್ನ ಪ್ರೀತಿಯ ಪ್ರಜೆಗಳೇ, ಶೌರ್ಯ ಸಾಹಸ ಶಕ್ತಿ ಯಾವತ್ತೂ ಯಾರೊಬ್ಬನ ಸ್ವತ್ತಲ್ಲ. ಒಬ್ಬ ಮನುಷ್ಯ ಒಂದು ಕಾರ್ಯ ಸಾಧನೆ ಮಾಡ್ದ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ಎಷ್ಟೊಂದು ಶ್ರಮ ತಪಸ್ಸು ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಂಥ ವೀರ ನಮ್ಮ ನಾಡಿನಲ್ಲಿದಾನಲ್ಲ ಅಂತ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಮಹಾಸ್ವಾಮಿಯವರು ನಿಮ್ಮನ್ನು ಕರೀತಿದ್ದಾರೆ. ಮಂಜು, ಇಂಥ ಧೈರ್ಯ, ಇಂಥ ಕೈ ಚುಳಕ ಹ್ಯಾಕೆ ಸಂಪಾದನೆ ಮಾಡಿದೆ ನೀನು? ತಮ್ಮ ಆಶೀರ್ವಾದ. ಈ ಮಣ್ಣಿನ ಗುಣ ನಮ್ಮ ತಾಯಿ ದಿನ ವಾತ್ಸಲ್ಯದಿಂದ ಮಾಡಿಕೊಡೋ ರಾಗಿ ರೊಟ್ಟಿ ಪ್ರಭಾವ ಮಹಾಸ್ವಾಮಿ. ನಿಮ್ಮ ತಾಯಿ ಮಾಡೋ ರೊಟ್ಟಿನಲ್ಲಿ ಅಷ್ಟೊಂದು ಶಕ್ತಿ ಇದೆಯೇ? ರುಚಿ ನೋಡಿದ್ರೆ ಕೈ ಗುಣ ಗೊತ್ತಾಗಲ್ವ? ಹಾಗಾದ್ರೆ ನನಗೊಂದು ಸ್ವಲ್ಪ ತಂದು ಕೊಡ್ತೀಯಾ? ಅಗತ್ಯವಾಗಿ ಮಹಾಸ್ವಾಮಿ. ತಿವಾನ್ರೆ, ಈ ವೀರನಿಗೆ ದೇಶವೇ ಮೆಚ್ಚುವಂತಹ ಬಹುಮಾನ ಕೊಟ್ಟು ಕಳಿಸಿ. ಮಹಾಸ್ವಾಮಿ, ಆ ಬಹುಮಾನ ನಾನೇ ಕೇಳಬಹುದೇ? ಅಗತ್ಯವಾಗಿ ಕೇಳು. ನಮ್ಮೂರಿನಲ್ಲಿ ಕೆಲವು ಜನ ದುಡಿಯೋದಕ್ಕೆ ಭೂಮಿ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ತಾವು ದೊಡ್ಡ ಮನಸ್ಸು ಮಾಡಿ ಕೋಟೆ ಪಕ್ಕದಲ್ಲಿರೋ ಮೈದಾನನ ಬಿಟ್ಟುಕೊಟ್ರೆ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕ್ತಾರೆ. ಆಹಾ, ಕೇಳೋದ್ರಲ್ಲೂ ಎಷ್ಟೊಂದು ನಿಸ್ವಾರ್ಥ. ನನ್ನ ಪ್ರೀತಿಯ ಪ್ರಜೆಗಳೇ, ಇವನು ಹೆಸರಿಗೆ ಮಾತ್ರ ಅಪ್ಪಂಜು ಅಲ್ಲ, ನಮ್ಮ ನಾಡಿನ ಜನಕ್ಕೆ ಬೆಳಕು ಕೊಡುವಂತಹ ಅಪ್ಪಂಜು. ಈ ತರುಣನ ಕೋರಿಕೆಯ ಪ್ರಕಾರ ಬಂಕಾಪುರದ ಜನಗಳಿಗೋಸ್ಕರ ನಮ್ಮ ಕೋಟೆಯ ಪಕ್ಕದ ಮೈದಾನವನ್ನು ಬಹುಮಾನವನ್ನಾಗಿ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ವೀರ ತರುಣನಿಗೆ ನಿಮ್ಮೆಲ್ಲರ ಪರವಾಗಿ ಅಭಿಮಾನದಿಂದ ಬಹದ್ದೂರ್ ಗಂಡು ಅನ್ನೋ ಬಿರುದನ್ನು ಕೊಟ್ಟಿದ್ದೇವೆ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದಿ ಬೆರೆತರೆ ಹೂವಿನ ಚೆಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದಿ ಬೆರೆತರೆ ಹೂವಿನ ಚೆಂಡು. ವೈರಿಯ ಆಟಕ್ಕೆ ದುರುಳ್ಳರ ಕೂಟಕ್ಕೆ ರೋಷದಿ ಎರಗುವ ಫಿರಂಗಿ ಗುಂಡು, ಫಿರಂಗಿ ಗುಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು.
ಬೇಗ ಎಂದು ತಲೆಬಾಗಿಸುವ ಧರ್ಮವೇ ತನ್ನ ಉಸಿರೆಂದೆನುವ ಸಜ್ಜಕ್ಕೆ ಎಂದು ತಲೆಬಾಗಿಸುವ ಧರ್ಮವೇ ತನ್ನ ಉಸಿರೆಂದೆನುವ ದ್ರೋಹಿಗಳೆದೆಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ಬಡವರಿಗೆಂದು ನೆರಳಾಗಿರುವ ಸವಿ ಮಾತಲಿ ಸಿಹಿ ಜೇನಾಗಿರುವ ಬಡವರಿಗೆಂದು ನೆರಳಾಗಿರುವ ಸವಿ ಮಾತಲಿ ಸಿಹಿ ಜೇನಾಗಿರುವ ಬಡವರ ರಕುತವ ಹೀರುವ ಕಾಡುವ ಸಿರಿವಂತರಿಗೆ ಸಿಡಿಲಾಗಿರುವ ಸಿಡಿಲಾಗಿರುವ ಗಂಡು ಎಂದರೆ ಗಂಡು ಭೂಪತಿ ಗಂಡು ಪಂಕಾಪುರದ ಬೆಂಕಿ ಚೆಂಡು ಬಹದ್ದೂರು ಗಂಡು ಬಹದ್ದೂರು ಗಂಡು ವಿನಯ ನಿನ್ನ ಗುಣ ಇವುಗಳೆಲ್ಲ ನಿನ್ನ ವಂಶದ ಗೌರವವನ್ನೇ ಎತ್ತಿ ಹಿಡಿಯತಕ್ಕಂಥ ನಾಡಿಗೆ ನಮ್ಮೆಲ್ರಿಗೂ ಕೀರ್ತಿ ತರುವಂತಹದ್ದು ಕಲ್ಯಾಣವ ನಮ್ದೆಲ್ಲ ಹಾಗಿರ್ಲಿ ಮೊದಲು ಒಳಗಡೆ ಹೋಗಿ ನಿನಗೆ ಜನ್ಮ ಕೊಟ್ಟಿದ್ದಾಳಲ್ಲ ತಾಯಿ ದೇವರು ಹಾಗೆ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿ ಪಾಪ ನಾಚಿಕೆ ದುಃಖ ಸಂತೋಷ ಅಂತ ತಡ್ಕೊಳಕ್ ಆಗದೆ ಹೃದಯ ಹಿಡಿ ಮಾಡ್ಕೊಂಡು ಕೂತಿದ್ದಾರೆ ನಡಿ 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 ಎತ್ತಿದಾರತಿ ಉತ್ತಮ ಪುರುಷಗೆ ಚಿತ್ತ ಜಪಿತನಿಗೆ ಮುತ್ತಿನಂತ ನನ್ನ ಸೋದರ ಸಾಕೆ ಸಾಕೆ ಈ ನಿನ್ನ ಹಾಡು ಕೇಳಿ ಅಗಸರ ಮನೆಯಿಂದ ಕತ್ತೆ ಇಬ್ಬರು ಮೈ ಕೈಗೇನು ಪೆಟ್ಟಾಗ್ಲಿಲ್ಲ ತಾನೆ ಯುವರಾಜರ ಜೊತೆಯಲ್ಲಿ ಹೋರಾಡಿ ಸೋಲಿಸ್ಬಿಟ್ಟಂತಲ್ಲಪ್ಪ ಆ ವೈಭವ ನೋಡೋದಕ್ಕೆ ನಾನಲ್ಲಿರ್ಲಿಲ್ವಲ್ಲ ನಿಮ್ ತಂದೆ ಕೀರ್ತಿ ಉಳಿಸ್ಬಿಟ್ಟೆಪ್ಪ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ಹೊರತು ನರಿ ಹುಟ್ಟಲ್ಲ ಮಾತನ ಸಾರ್ಥಕ ಮಾಡಿಬಿಟ್ಟೆಪ್ಪ Thank you.
ನಿನ್ನ ಚೆನ್ನಾಗಿಟ್ಟಿರ್ಲಿ ಕಣ್ಣ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿ ನೋಡ್ಕೋ. ಓ, ನನ್ ಮಾತ್ರ ಆಶೀರ್ವಾದ ಮಾಡಲ್ವೇನೋ? ನೀನು ಚೆನ್ನಾಗಿ ಬದುಕಮ್ಮ, ಒಳ್ಳೆ ಗಂಡನ ಮದುವೆ ಆಗಿ ಸುಖವಾಗಿ ಬದುಕು. ಏಯ್, ಅತ್ತೆ ಹೇಳಿದ್ ಕೇಳಿದ್ಯಾ? ಒಳ್ಳೆ ಗಂಡು ಅಂದ್ರೆ ಯಾರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಅಯ್ಯೋ ಪೆದ್ದೆ, ನೀನೇ ಪೈಲ್ವಾನ್ ಭೀಮ, ಹೀರಾದನ್ ಗುಲಾಮ. ಏನಂತೆ? ನಾನು ನಿನ್ನ ಸೋರುವ ಮನೆಗಿಂತ ಆಲದ ಮರ ಲೇಸು, ಹೊರಕು ಕಂಬಳಿ ಲೇಸು, ಬೆಚ್ಚಗಿರಬಹುದು. ಈ ಗಯ್ಯಾಳಿ ಸತಿಗಿಂತ ಮುಳ್ಳುಗಿಡವೇ ಲೇಸು ಎಂದ ಯಾರು ಈ ಸರ್ವಜ್ಞ? ನಿನಗೆ ತಾಳಿ ಕಟ್ಟೋದು ಒಂದೇ, ಕಾವಿ ಹಾಕೊಂಡು ಕಾಶಿಗೆ ಹೋಗೋದು ಒಂದೇ ಅಲ್ವೇಮ್ಮ? ಹೌದಂತೆ ಕೇಳು. ತಪ್ಪು ತಪ್ಪು, ಅವನಂದು ತಪ್ಪು ತಪ್ಪು ತಾನೆ. ಮತ್ತೆ ನೋಡಿ ಅವನ್ನ, ನೀನೇ ನೋಡಮ್ಮ, ನಾಳೆ ಹೆಲ್ತಿ ಆಗೋಳು. ಒಬ್ಬ ಸಾಮಾನ್ಯ ಹಳ್ಳಿ ಹುಂಬ ಹೋರಾಟದಲ್ಲಿ ನಿನ್ನಂತ ಅವನು ಮಣ್ಣು ಮುಕ್ಕಿಸ್ತ ಅಂದ್ರೆ ಅವನ ಮಣ್ಣು ಮುಕ್ಕಿಸ್ತ ಅಣ್ಣ ಅಡ್ಡ ಬರದೇ ಇದ್ರೆ ತೋರಿಸ್ತಿದ್ದೆ ನಾನು ಯಾರು ಅಂತ. ಸಾಕ್ಷಮ್ನಿರಣ್ಣ, ನಿನ್ನಿಂದ ಕೋಟೆ ಪಕ್ಕದಲ್ಲಿರೋ ನನ್ನ ಆಟದ ಮೈದಾನ ಕೈ ಬಿಟ್ಟು ಹೋಯ್ತು. ಅಂದ್ರೆ? ಅಂದ್ರೆ ಏನು ಅಣ್ಣ, ಅದನ್ನ ಆ ಬಂಕಾಪುರದ ವೀರನಿಗೆ ಬಹುಮಾನ ಕೊಟ್ಬಿಟ್ಟ. ಅಣ್ಣ ಕೊಟ್ಟವನು ಅವನ್ ತಗೊಂಡು. ಕಮಲ, ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡು ಏನು? ನಿನ್ನ ಆಟದ ಮೈದಾನ ಎಲ್ಲೂ ಹೋಗಲ್ಲ, ಡೋಂಟ್ ವರಿ. ರಿಯಲಿ? ಯೆಸ್. ಓ, ಥ್ಯಾಂಕ್ ಯು. ಆ ನೆಲಾನ ಅವನು ಹೇಗೆ ತಕ್ಕಿಸ್ಕೋತಾನೋ ನಾನು ನೋಡ್ತೀನಿ. ಘಮಘಮ ಘಮಘಮ ರಾಗಿ ರೊಟ್ಟಿ ಅವ ಎಲ್ಲಿ? ಒಂದ್ ಹತ್ತು ರೊಟ್ಟಿನ ಇಟ್ಲಾಗಡೆ ಬಿಸಾಕು. ಪಾಪ ಕೂತಪ್ಪ, ತಿನ್ನುವಂತೆ ನಿನಗೋಸ್ಕರನೇ ರೊಟ್ಟಿ ಮಾಡಿರೋದು. ಅವ್ವ ಅಂದ್ರೆ ಅವ್ವ. ರೊಟ್ಟಿ ಬೇಕಂತ ರೊಟ್ಟಿ ಬಂದ ದೊಡ್ಡ ವರ್ಷ ಇದು ನಿನ್ಗಲ್ಲಪ್ಪ, ಮಹಾರಾಜರಿಗೆ 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 ಮಹಾರಾಜರಿಗೆ. ಏನು ಮಹಾರಾಜರಿಗೆ ಅಂತ ಮೂತ್ರೋತ್ತಲ್ ಮಾಡಿದ್ದೇನೆ ರಾಗಿ ರೊಟ್ಟಿನ, ಅದೆಲ್ಲ ನನಗೆ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಈಗ 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 ಬೇಡ ಬೇಡ ತಿನ್ಬಾರ್ದು. ನೋಡು ಮಹಾರಾಜರು ನಮಗೆ ಪ್ರತ್ಯಕ್ಷ ದೇವರ ಸಮಾನ, ನಾವು ತಿಂದು ಮಿಕ್ಕಿದ್ದನ್ನ ಅವ್ರು ಕೊಡಬಹುದೇ? ತಪ್ಪಲ್ವ? ತಪ್ಪು ತಪ್ಪು. ಈ ತಪ್ಪೆ ತಲೆಗೆ ಅಷ್ಟು ಬುದ್ಧಿ ಎಲ್ಲಿಂದ ಬರ್ಬೇಕು? ತಗೋ, ಮತ್ತೆ ನನಗೆ ಬೇರೆ ರೊಟ್ಟಿ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ. ಇಲ್ಲ, ಅವ ಕೊಟ್ಟಂಗೆ ಬಿಸಿ ಬಿಸಿ ಹಾಕಿ ಕೊಡ್ತೀಯೋ? ಕೊಡ್ತೀನಿ. ಕೊಡೋದೇ ಕೊಡೋದೇ, ನೀನ್ ನಂಬಕ್ಕಾಗಲ್ಲ. ಅದೇ ತನಕ ಈ ಮೂಲಂಗಿ ತಿನ್ಲ, ತಿನ್ನಪ್ಪ ಮೂಲಂಗಿ ಬಲ್ಲ. ಮಲ್ಲನಿಗೆ ಮೂಲಂಗಿ ಮಿಸ್ಲು, ರಾಜನಿಗೆ ರೊಟ್ಟಿ ಮಿಸ್ಲು. ಪಂಜು ಪಂಜು ತಗೋಪ್ಪ, ಮಹಾರಾಜರು ಬಯಸಿದ ಬಡವ್ರ ಮನೆ ಭಕ್ತಿಯಿಂದ ಕೊಟ್ಟು ಆಶೀರ್ವಾದ ಪಡ್ಕೋ. ನಾನು ಹೇಳಿದ್ದೆಲ್ಲ ಜ್ಞಾಪ್ತಾ ಇದೆ ತಾನೆ? ಮಹಾಸ್ವಾಮಿಗಳ ಹತ್ರ ಅತಿಯಾಗಿ ಮಾತಾಡ್ಬೇಡ, ಸ್ವಲ್ಪ ಗಂಭೀರವಾಗಿ ನಡ್ಕೊಳ್ಳು. ನಾನೇನು ಹಾಗೆ ಇರ್ತೀನಿ, ಅವ್ರು ಮಾತಾಡ್ಸಿದ್ರೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ಮಾತಾಡೋದು ನೋಡು, ರೊಟ್ಟಿ ರುಚಿಯಾಗಿದೆ ಅಂತ ಕೈಲಿರೋದಂತ ಬಾಯಲ್ಲಿ ಇಟ್ಕೊಂಡ್ಬಿಡ್ಬೇಡ. ನಿನ್ನಂತ ಹರಕ್ ಬಾಯಲ್ಲ ನಂದು, ಅದು ದೇವ್ರಿಗೆ ಮೀಸ್ಲು. ಅದೇಲಿ ಎಲ್ಲಿ ಅದು? ಯಾವ್ದು? ಅರೇ ಆ ಮಾತಿನ ಬಂದಿ ರಾಧಕ್ಕ. ಓಹೋ, ರಾಧಾನ? ನೀರ್ಗ್ ಹೋಗಿದ್ದಾಳೆ. ಹಾ ಹಾ, ಸತ್ಯ, ಮಳೆ ಹುಯ್ದು ನಿಂತಾಗಾಯ್ತು. ಬರ್ಲಮ್ಮ ಬರ್ಲಪ್ಪ. ಅದೇ ಇವಳೆಲ್ಲ ಹೊರಟೋದ್ಲು ಅಂತ ಕೇಳಿದೆ, ಅಮ್ಮ ಹೇಳುದು ನೀರ್ ಹೋಗಿದ್ದಾಳೆ ಅಂತ. ನೀನ್ ಇಲ್ಲಿದ್ದೀಯ, ಕುದುರೆ ಮೇಲೆ ಕೂತ್ಕೊಂಡಿದ್ದೀಯ, ಸವಾರಿ ಮಾಡ್ಬೇಕಾ? ಮಾಡು ಮಾಡು, ನಿನ್ನ ಮಕ್ಕಕ್ಕೆ ಸವಾರಿ ಬೇರೆ, ಇಳಿಯ ಕೆಳಗೆ. ಪಂಜು, ನಾನು ಬರ್ತೀನಿ ನಿನ್ ಜೊತೆಲಿ. ಎಲ್ಲಿಗೆ? ಅರಮನೆಗೆ. ನೀನು ಅರಮನೆಗೆ? ಏನ್ ಮಹಾರಾಣಿ ನೀನ್ ಬರ್ತಾ ಇದ್ದೀಯ ಅಂತ ನಿನ್ ಸ್ವಾಗತಕ್ಕೆ ಎಲ್ರು ಸಿದ್ಧ ಮಾಡ್ಕೊಂಡಿರ್ತಾರೆ. ಇಳಿಯ ಕೆಳಗೆ. ಇಳಿಯಲ್ಲ. ಇಳಿಯ ಕೆಳಗೆ.
ಇಳಿಯಲ್ಲ ಅಂದ್ರೆ ಏನ್ ಮಾಡ್ತೀಯ? ಇಳಿಯೋದಿಲ್ಲ. ಬಿಡಿ, ಕೂತ್ಕೊಂಡು ನಿಧಾನವಾಗಿ ಸವಾರಿ ಮಾಡು. ಸ್ವಲ್ಪ ಹಲ್ಗಿಂಜು. ನಾನು ಬರ್ತೀನಿ ಅಂದ್ರೆ ಬೇಡವಂತೆ ಹೋಗು. ಪುಣ್ಯ ಮಾಡಿ ಅಲ್ವೋ ಮತ್ತೆ ವೀರಾಣಿ ಕಿತ್ತೂರು ಚೆನ್ನಮ್ಮ ನೀನು. ನನಗೆ ಬರೀ ರೊಟ್ಟಿ ನುಂಗೋದು ಗೊತ್ತು, ಮನುಷ್ಯರು ನುಂಗಿ ಅಭ್ಯಾಸ ಇದೆ. ತಲೆ ಹರಟೆ. ತಲೆ ಅಲ್ಲ ಬಾಯ್. ಗೊತ್ತಾಗ್ಲಿಲ್ಲ ನನಗೆ ಯಾರ ಅಪ್ಪನ ಪಡೆದೊಳಗೆ ಬಂದೆ. ಅಲ್ಲ, ನಮ್ಮ ಅರಮನೆ, ನಮ್ಮ ಮಹಾರಾಜರು, ನಮ್ಮ ರಾಜಕುಮಾರಿ, ನಾನಿಲ್ಲ ಬರೋದಕ್ಕೆ ಯಾರಪ್ಪನ ಯಾತಕ್ಕೆ ಪಡಿಬೇಕು ಅಂತ? ನಿನ್ನಂತ ತಿರುಕನಿಗೆ ಈ ಅರಮನೆಯಲ್ಲಿ ಏನ್ ಕೆಲಸ ಅಂತ? ರಾಜಕುಮಾರಿ, ನನ್ನಂಥ ತಿರುಕ ತಿನ್ನೋ ಈ ರೊಟ್ಟಿನ ಮಹಾಸ್ವಾಮಿಯವರು ತಿನ್ನಬೇಕು ಅಂತ ಆಸೆ ಪಟ್ರು, ಕೊಟ್ಟೋಗೋಣ ಅಂತ ಬಂದೆ. ಈ ಅನಿಷ್ಠಾನ ನಮ್ಮ ಅರಮನೆ ನಾಯಿ ಕೂಡ ಮೂಸಲು. ರಾಜಕುಮಾರಿ, ತಿನ್ನೋ ಅನ್ನದ ಬಗ್ಗೆ ಇಷ್ಟು ತಿರಸ್ಕಾರವಾಗಿ ಮಾತಾಡೋ ಯೋಗ್ಯತೆ ಅಲ್ಲ. ಮುಚ್ಚ ಬಾಯಿ. ಬಾಯಿ ಮುಚ್ಚಬೇಕಾದವ್ ನಾನಲ್ಲ, ನಾಲ್ಗೆನ ಹದ್ಬಸ್ನಲ್ಲಿ ಇಟ್ಕೋಬೇಕಾದವ್ರು ನೀವು. ಬಹಳ ತಪ್ಪು ಮಾಡಿಬಿಟ್ಟೆ ತಂಗಿ. ತಿನ್ನೋ ಅನ್ನ ದೇವರಿಗೆ ಸಮಾನ, ಇದನ್ನ ಕಾಲ್ನಲ್ಲಿ ಒದೆಯುವಂತ ಮಹಾಪರಾಧ ಬೇರೊಂದಿಲ್ಲಮ್ಮ. ಇಂಥ ಅಲ್ಪರಿಗೆಲ್ಲ ಸಲಿಗೆ ಕೊಡೋದು ನಮ್ಮ ಗೌರವಕ್ಕೆ ಕಳಂಕ. ನೀನ್ ಆಡ್ತಾ ಇರೋ ಮಾತು ಅಲ್ಪರ ಬಾಯಿಂದ ಬರಬೇಕೇ ಹೊರತು, ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿ ವಿಶಾಲ ಮನೋಭಾವ ಬೆಳೆಸ್ಕೊಂಡು ಬಂದಿರೋ ನಿನ್ನಂಥವಳ ಬಾಯಿಂದ ಅಲ್ಲಮ್ಮ. ಪಂಜು, ನನ್ನ ತಂಗಿ ಪರವಾಗಿ ನಾನ್ ನಿನ್ ಕ್ಷಮಾಪಣೆ ಕೇಳ್ಕೊಳ್ತೀನಿ. ಮಹಾಸ್ವಾಮಿ, ಮಹಾಸ್ವಾಮಿ. ಬಾ. ನಿಂತ್ಕೊಂಡೆ ನೋಡ್ದಿಯಾ ಎಲ್ಲಿವರೆಗೂ ಬಂತ ಅರಮನೆ ಪರಿಸ್ಥಿತಿ? ಎಷ್ಟು ದುರಹಂಕಾರದಿಂದ ಮಾತಾಡ್ದ ಅವನು. ಅಂತ ಅವನ್ನ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾನೆ. ನನಗ ಅವಮಾನ ಮಾಡಿ ಮಾಡ್ಲಿ, ಕರ್ಕೊಂಡು ಹೋಗ್ಲಿ. ಎಲ್ಲಿವರೆಗೂ ನಡೆಯುತ್ತೋ ನಡೀಲಿ, ನಾನು ನೋಡ್ತೇನೆ. ರೊಟ್ಟಿ ತುಂಬಾ ರುಚಿಯಾಗಿದೆ. ಶ್ರಮಜೀವಿಗಳು ತಿನ್ನೋ ಊಟ ಮಹಾಸ್ವಾಮಿ. ಶ್ರಮಜೀವಿಗಳೇ ನಮ್ಮ ದೇಶದ ಜೀವನಾಡಿಯಪ್ಪ. ಅವ್ರು ಏನ್ ತಿಂತಾರೆ, ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ಸೂಚಿಸಬೇಕಾದ್ದೇ ನಮ್ಮ ಕರ್ತವ್ಯ. ಇದು ನಿಮ್ ತಾಯಿ ಮಾಡಿದ ರೊಟ್ಟಿನಪ್ಪ. ಹೌದು ಮಹಾಸ್ವಾಮಿ. ಹೇಗಿದೆ ಮಹಾಸ್ವಾಮಿ? ಅಮೃತ, ಅಮೃತ. ಅವಳ ಕೈಗುಣನೇ ಅಂತದ್ದು ಮಹಾಸ್ವಾಮಿ. ಕಸನ ರಸ ಮಾಡಿಬಿಡ್ತಾಳೆ. ಅವಳ ಕೈನ ಊಟ ತಿಂದಿದ್ದವರೇ ನಮ್ಮ ಹಳ್ಳಿಲಿ ಯಾರೂ ಇಲ್ಲ. ಅಮ್ಮ, ಮಹಾಸ್ವಾಮಿ ಅವರಿಗೆ ರೊಟ್ಟಿ ಬೇಕಂತ ಹೇಳಿ. ಅಯ್ಯೋ, ಅವಳ ಆನಂದಕ್ಕೆ ಪಾರವೇ ಇಲ್ಲ ಮಹಾಸ್ವಾಮಿ, ಪಾರವೇ ಇಲ್ಲ. ನಿಮ್ ತಾಯಿ ಮೇಲೆ ನೀಟ್ಟಿರೋ ಭಕ್ತಿ, ಪ್ರೀತಿ, ವಿಶ್ವಾಸ ತುಂಬಾ ದೊಡ್ಡಪ್ಪ. ಮಹಾಸ್ವಾಮಿ, ನಮ್ಮ ತಾಯಿ ಹೇಳ್ತಾ ಇರ್ತಾಳೆ,
ತಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆಯವರು ತಮ್ಮನ್ನ ಹೆಗಲ ಮೇಲೆಲ್ಲ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ರಂತೆ. ತಮಗೂ ಕೂಡ ನಮ್ಮ ತಂದೆಯವ್ರನ್ನ ಕಂಡ್ರೆ ಬಹಳ ಬಹಳ ಪ್ರೀತಿಯಂತೆ. ನಮ್ಮ ತಾಯಿ ಇದನ್ನೆಲ್ಲ ಜ್ಞಾಪಿಸಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಮಹಾಸ್ವಾಮಿ. ಮಹಾಸ್ವಾಮಿ ಅತಿಯಾಗಿ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ. ನಾನಿಲ್ಲಿ ಬರುವಾಗಲೇ ನಮ್ಮಮ್ಮ ಹೇಳಿದ್ರು, ಮಹಾಸ್ವಾಮಿ ಅವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀಯಾ, ಪೊಳ್ ಪೊಳ್ಳಾಗಿ ಮಾತನಾಡ್ಬೇಡ, ಸ್ವಲ್ಪ ಗಂಭೀರವಾಗಿರೋದನ್ನ ಕಲ್ತ್ಕೊ ಅಂತ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಟ್ಟೆ ಅಂತ ಕಾಣಿಸ್ತೆ. ಪರವಾಗಿಲ್ಲಪ್ಪ, ಮಾತಾಡು ಮಾತಾಡು. ಏನ್ ಮಾತಾಡ್ಲಿ ಸ್ವಾಮಿ, ತಮ್ಮನ್ನ ನೋಡ್ತಾ ಇದ್ರೆ ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ನನ್ನ ನಾಲ್ಗೆನೆ ಹೊರಡ್ತಾ ಇಲ್ಲ ಮಹಾಸ್ವಾಮಿ. ನಿನ್ನ ಮಾತು ರೊಟ್ಟಿಯಷ್ಟೇ ರುಚಿಯಾಗಿದೆ. ಹೌದೇ ಮಹಾಸ್ವಾಮಿ, ಇನ್ನೊಂದೆರಡು ರೊಟ್ಟಿ ಹಾಕ್ಲಾ? ಸಾಕು ಸಾಕು. ಇದು ಪ್ರಭುಗಳು ಪಂಜುವಿಗೆ ದಯಪಾಲಿಸಬೇಕಾದ ಭೂಸ್ವಾಧೀನದ ಪತ್ರ. ಪಂಜು ಮಹಾಸ್ವಾಮಿ, ಇಂದಿನಿಂದ ನೀನು ಆ ಜಮೀನಿನ ಒಡೆಯ. ಒಡೆಯರು ತಾವು, ದುಡಿಯೋರು ನಾವು ಮಹಾಸ್ವಾಮಿ. ಇನ್ನು ಅಪ್ಪಣೆ ಆದ್ರೆ ನಾನು ಹೋಗಿ ತರ್ತೀನಿ. ಹ್ಮ್ ತಗ. ಸಲಿಗೆ ಕೊಟ್ಟು ನೀವು ಹೀಗೆ ತಲೆ ಮೇಲೆ ಕೂರಿಸ್ಕೋತಾ ಇದ್ರೆ ನಾಳೆ ನಾನು ಆ ಗುಲಾಮರ ಕಾಲು ಹೊತ್ತಬೇಕಾಗುತ್ತೆ ಅಷ್ಟೇ. ಕಮಲ ಮಾಮಾ ಇಲ್ಲಿ ಕೂತ್ಕೊಂಬ ನೋಡಮ್ಮ. ಏ ಅರಮನೆ, ಸಿಂಹಾಸನ, ಅಂತಸ್ತು, ಸೇವಕರು, ಸುಖ ಸಂತೋಷ ಎಲ್ಲ ಯಾರಿಂದ ಬಂತು ಅಂತ ತಿಳ್ಕೊಂಡಿದ್ದೀಯ? ಎಲ್ಲ ಈ ಪ್ರಜೆಗಳಿಂದಲೇ ಅಲ್ವೇನಮ್ಮ? ಪ್ರಜೆಗಳು ಪ್ರಜೆಗಳು, ನಾತು ಮಾತು ಪ್ರಜೆಗಳನ್ನು ಹೊಗಳ್ತಾ ಅವರೆದುರಿಗೆ ನಮ್ಗೆ ಅವಮಾನ ಮಾಡಿ ತಲೆ ತಗ್ಸೋ ಹಾಗೆ ಮಾಡೋದಕ್ಕಿಂತ ಒಂದೇ ಸಾರಿ ಅರಮನೆಯಿಂದ ಹೊರಗೆ ತಳಿಸಿದ್ರೆ ಎಷ್ಟೋ ನೆಮ್ಮದಿ ಆಗಿರ್ತಿತ್ತು. ಬೇಷ್ ವಿಕ್ರಮ್, ನಿನ್ನ ಅಭಿಪ್ರಾಯ ಕೇಳಿ ನಾನು ಕಣ್ಣು ತೆರೆದಾಗಾಯ್ತು. ನಾಳೆ ನಮ್ಮ ಪ್ರಯಾಣ ಇಲ್ಲ ಪ್ರಭು. ಹಾಗಾದ್ರೆ ಪ್ರಯಾಣವನ್ನು ನಿಲ್ಲಿಸಲೇಬೇಕೆ? ಹೌದು ದಿವಾನ್ರೆ, ನೋಡಿ ಈ ರಾಜ್ಯಭಾರನ ನನ್ನ ತಮ್ಮನ್ ವಹಿಸಿ ಸಂತೋಷವಾಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬರೋಣ ಅಂತಿದ್ದೆ. ಆದ್ರೆ ಹೀಗೆ ನಾಡೋ ಮಾತು ಕೇಳಿ ನನ್ನ ಅಭಿಪ್ರಾಯ ನೀ ಬದಲಾಯಿಸಬೇಕಾಗಿದೆ. ನಾಳೆನೇ ಪ್ರಜಾಪ್ರತಿನಿಧಿಗಳನ್ನು ಕರೆಸಿ ಅವ್ರ ಜೊತೆ ಮಾತಾಡಿ ಈ ರಾಜ್ಯನ ಪ್ರಜೆಗಳಿಗೆ ಒಪ್ಪಿಸ್ಬಿಡ್ತೀನಿ. ಅಣ್ಣ, ಆ ಭಿಕಾರಿಗಳ ಮೇಲಿರೋ ಪ್ರೀತಿಲಿ ಒಂದು ಕಾಲ್ ಭಾಗನಾದ್ರೂ ನಿಮ್ ತಂಗಿ ತಮ್ಮನ ಮೇಲಿದೆಯೇನು? ಹೇಗಮ್ಮ ಇರಕ್ ಸಾಧ್ಯ? ನಾವೇನು ಒಡ ಹುಟ್ಟಿದ ತಮ್ಮ ತಂಗಿ ಅನ್ಕೊಂಡೇನು? ಎಷ್ಟಾದ್ರೂ ಮಲ ತಾಯಿ ಮಕ್ಕಳು. ವಿಕ್ರಮ್, ಪ್ರಜೆಗಳನ್ನೇ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡಿರೋ ನಾನು ನಿನ್ನ ಕಮಲನ್ನ ಬೇರೆ ಅಂತ ತಿಳ್ಕೊಂತೀನಿ. ನಾನು ಕಮಲ, ನೀನು ಇಬ್ರು ನನಗೆ ಎರಡು ಕಣ್ಣುಗಳಿದ್ದಾಗಪ್ಪ. ಇನ್ನು ನೀನ್ ನನಗೆ ಅರ್ಥ ಮಾಡ್ಕೊಳ್ಳಿಲ್ವಲ್ಲ? ಈಗ ಅರ್ಥವಾಯ್ತಣ್ಣ. ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ಮಾತಿನಿಂದ ನೀನು ಇಷ್ಟೊಂದು ನಂಬ್ಕೋತಿ ಅಂತ ತಿಳಿದಿದ್ರೆ ನಾನು ಖಂಡಿತ ಹೀಗೆ ಮಾತಾಡ್ತಿರ್ಲಿಲ್ಲ. ಅಣ್ಣ, ಇನ್ನು ಮುಂದೆ ನಿನ್ನ ಮನಸ್ಸು ಒಪ್ಪದೆ ಇರೋ ಕೆಲಸನ ನಾನು ಈ ಜನ್ಮದಲ್ಲಿ ಮಾಡೋದಿಲ್ಲ. ಇದಕ್ಕೆ ನನ್ನ ಹೆತ್ತ ತಾಯಿ ಮೇಲಾಣೆ. ಇದಕ್ಕೆ ಯಾಕಪ್ಪ ತಾಯಿ ಮೇಲಾಣೆ ಇರ್ತೀಯ? ನೋಡಿದ ದಿವಾನ್ರೇ, ನನ್ನ ತಮ್ಮನ ಮಾತು ಎಷ್ಟು ಹೊರಟು
ಹೃದಯ ಅಷ್ಟೇ ಮೃದು. ಹಾಗಾದ್ರೆ ನಾಳೆ ಪ್ರಯಾಣ ಉಂಟು ತಾನಣ್ಣ? ವಿಕ್ರಮ್, ನೀನ್ ಭರವಸೆ ಕೊಟ್ಮೇಲೆ ಅಬ್ಬಾ ಈಗ ನನ್ನ ಮನಸ್ಸು ಸಮಾಧಾನವಾಯ್ತು. ಖಂಡಿತ ಪ್ರಯಾಣ ಉಂಟು. ದಿವಾನ್ರೇ, ನಾಳೆ ಪ್ರಯಾಣಕ್ಕೆಲ್ಲ ಸಿದ್ಧತೆ ಮಾಡಿ. ಪಂಜು ಚಿಣ್ಕುರುಳಿ, ಯಾರ್ ದಾರಿ ಗಡ್ಡ ನಿಂತ್ಕೊಂಡೆ? ಬಿಡು ದಾರಿ, ಬಿಡ ದಾರಿ. ನೀನ್ ಎಲ್ಗ ಹೋಗ್ತಾ ಇದೀಯಾ? ಎಲ್ಲಿಗಾದ್ರೂ ಹೋಗ್ತೀನಿ, ನಿನ್ಗೆ ಯಾಕೆ ಅಂತ? ಅತ್ತೆ ಹೇಳಿದ್ದಾರೆ ನೀನ್ ಎಲ್ಲೋದ್ರು ನಿನ್ ಹಿಂದೆನೆ ಇರು ಅಂತ. ಹಿಂದೆ ಇರು ಅಂತ ತಾನೇ ಹೇಳಿದ್ದಾರೆ. ಸರಿ, ನೀನ್ ಹಿಂದಿರು, ನಾನು ಮುಂದೆ ಹೋಗ್ತೀನಿ. ಅಲ್ಲಿ ನಿಲ್ಲು, ನಿಲ್ಲಯ್ಯವೋ ಚೆನ್ನಿಗರಾಯನೆ, ನಾ ಬಲ್ಲೆ ಎಲ್ಲ ನನ್ನ ಮನಸ ಕದ್ದೋನಿ. ಅಲ್ಲಿ ನಿಲ್ಲು, ನಿಲ್ಲಯ್ಯವೋ ಚೆನ್ನಿಗರಾಯನೆ, ನಾ ಬಲ್ಲೆ ಎಲ್ಲ ನನ್ನ ಮನಸ ಕದ್ದೋನಿ. ಕಣ್ಣಿನಲ್ಲಿ ಮಾಡಿ ಹಾಕಿ, ಮಾತಿನಲ್ಲಿ ಬೇಡಿ ಹಾಕಿ, ಕಣ್ಣಿನಲ್ಲಿ ಮಾಡಿ ಹಾಕಿ, ಮಾತಿನಲ್ಲಿ ಬೇಡಿ ಹಾಕಿ, ಬಿಟ್ಟೋಡುವೆ ಯಾ ದೂರ ನಂಬಿಕೆ. ಅಲ್ಲಿ ನಿಲ್ಲು, ನಿಲ್ಲಯ್ಯವೋ ಚೆನ್ನಿಗರಾಯನೆ, ನಾ ಬಲ್ಲೆ ಎಲ್ಲ ನನ್ನ ಮನಸ ಕದ್ದೋನಿ. ನಿಲ್ಲು, ಅಲ್ಲೇ ನಿಲ್ಲು ಜಿಂಕೆ ಕಣ್ಣೋಳೆ, ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಣೆ. ದೂರ ನಿಲ್ಲು, ಅಲ್ಲೇ ನಿಲ್ಲು ಜಿಂಕೆ ಕಣ್ಣೋಳೆ, ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ. ತಾಟ ಗಿತ್ತಿಯಂಥ ನಿನ್ನ ಕಟ್ಟಿಕೊಂಡರೇನು ಚೆನ್ನ, ತಾಟ ಗಿತ್ತಿಯಂಥ ನಿನ್ನ ಕಟ್ಟಿಕೊಂಡರೇನು ಚೆನ್ನ, ಬಿಟ್ಟೋಡುವೆನು ಹಿಂದೆ ನಿನ್ನ. ದೂರ ನಿಲ್ಲು, ಅಲ್ಲೇ ನಿಲ್ಲು ಜಿಂಕೆ ಕಣ್ಣೋಳೆ, ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ. ಶೂರನ ತಂಟೆಯು ಗೇತಕೆ, ಈಗೇತಕೆ ಮಾತಿನಲ್ಲಿ ಶೂರ ನನ್ನ ಮದ್ದು ಮಾರ, ಬಲ್ಲೆ ಬಡಿವಾರ ಗಂಡು ಬೀರಿ ಹೆಣ್ಣೆ ಚಂಡಿಯಂತೆ ನೀನು, ಕಂಡಿದ್ದೀನಿ ನಾನು ನಿನ್ನನ್ನು. ತಾಟಗಿತ್ತಿಯಂತ ನಿನ್ನ ಕಟ್ಟಿಕೊಂಡರೇನು ಚೆನ್ನ, ಬಿಟ್ಟೋಡುವನು ಹಿಂದೆ ನಿನ್ನ. ದೂರ ನಿಲ್ಲು, ಅಲ್ಲೇ ನಿಲ್ಲು ಜಿಂಕೆ ಕಣ್ಣೊಳೆ, ಬರಿ ಸುಳ್ಳೆ ಹೇಳಿ ನನ್ನ ಅಂಕೆ ಮಾಡೋಳೆ. ಆಸರೆ ದೂರದ ಹಳ್ಳಿಯೇ ಆ ಹಳ್ಳಿ, ಸಕ್ಕರೆ ಬೊಂಬೆಯು ನಿನ್ನದು, ನಿಜ ನಿನ್ನದು ಎಂದು ನೀ ಅಪ್ಪರು ತೋರದೆ ದಕ್ಕದು ಇದು ಬದುಕದು. ಜೋರು ಮಾಡಿ ಬಂದೆ, ಸೋತು ಹೋಗಿ ನಿನ್ನ
ನೀರು ತಂದೆ ಹೆಣ್ಣಾದೆ ನಿನ್ನ ಕತ್ತಿಗಿಂತ ಮಾತೆ ತುಂಬ ಹರಿತ ನೊಂದಿ ನೋವಿನಿಂದ ನಿನ್ನಿಂದ ಕಣ್ಣಿನಲ್ಲೇ ನನ್ನ ಸೆಳೆದೆ ಭ್ರಾಂತಿಯಿಂದ ನೀನು ನೊಂದೆ ನೂರು ಆಸೆ ಹೊಂದಿ ಬಂದೆ ಅದಕ್ಕೆ ನಾನು ದೂರ ನಿಂದೆ ಹೆದರಿ ಹೆದರಿ ಹೀಗಾದೆ ನಾ ಹೆದರಿ ಹೆದರಿ ಹೀಗಾದೆ ನಿನ್ನ ಮಾತು ಸಾಕು ನನ್ನ ಮನಸ ಕದ್ದೋನೆ ನಿನ್ನ ಬಿಟ್ಟು ನಾನಿಲ್ಲ ಕೇಳು ಚೆನ್ನಿಗರಾಯನೆ ನಿನ್ನ ಮಾತು ಸಾಕು ನನ್ನ ಮನಸ ಕದ್ದೋನೆ ನಿನ್ನ ಬಿಟ್ಟು ನಾನಿಲ್ಲ ಕೇಳು ಚೆನ್ನಿಗರಾಯನೆ ರಾಜ್ಕುಮಾರಿ ಪಂಜು ಪಂಜು ರಾಜ್ಕುಮಾರಿ ರಾಜ್ಕುಮಾರಿ ಏನ್ ಇಷ್ಟ ಪ್ರೂಫ್ ಈ ಕಡೆ ನೀವ್ ಬರ್ತೀರಾ ಅಂತ ಸ್ವಲ್ಪ ನನಗೆ ಗೊತ್ತಾಗಿದ್ರೆ ಅದ್ರ ವಿಷಯನೇ ಬೇಕಿದ್ದೆ ಪುರದ ಜನಗಳ ಪರವಾಗಿ ರಾಜ್ಕುಮಾರಿ ಅವರಿಗೆ ಸುಸ್ವಾಗತ ಆಯ್ತಪ್ಪ ಮುಖಕ್ಕೆ ಮಂಗಳಾರತಿ ಏನ್ ನೀನ್ ದೊಡ್ಡ ರಾಜ್ಕುಮಾರ ಅವಳು ಈ ರಾಧ ಅಲ್ಲ ನೀನ್ ಕೊಡ ಹೂಗೆ ಅಂತ ಆಸೆಯಿಂದ ಹಲ್ಗಿಂಜೋಕೆ ಶಾಂತಿ ಹಾಲ್ ತಗೊಂಬ ಪುಷ್ಪ ಬಂದು ಕೆಳಗಡೆಯಿಂದ ಮೇಲೆ ಕಾರಿ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ ಓಹೋ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದೆ ಯಾಕೆ ಬಂದೆ ಹೌದು ಯಾಕೆ ಬಂದೆ ನಾನು ಈ ಹೂವನ್ನ ರಾಜ್ಕುಮಾರಿ ಅವ್ರು ಕೊಟ್ಟು ಹೋಗೋಣ ಅಂತ ಯಾರು ಕೇಳಿದಿರಲಿಲ್ಲ ಕೇಳಿದ ಮೇಲೆ ಕೊಡೋದು ವ್ಯಾಪಾರ ಆಗುತ್ತೆ ಕೇಳಿದೆ ನಾನು ಕೊಡೋದು ಪ್ರೀತಿ ವಿಶ್ವಾಸ ಗೌರವ ಪ್ರೀತಿ ವಿಶ್ವಾಸ ಗೌರವ ನಾನ್ ಸೆನ್ಸ್ ಗೊತ್ತಾಗಿಲ್ಲ ನನಗೆ ನಿನ್ನಂತ ಅಧಿಕ ಪ್ರಸಂಗಗಳ ಪ್ರೀತಿ ನನಗೆ ಬೇಕಾಗಿಲ್ಲ ನಿನಗೆ ಬೇಡದೇ ಇರಬಹುದು ನನಗೆ ಬೇಕು ಬೇಕಾ ನಿನಗೆ ಬೇಕು ಓದೆ ಅನ್ನೋದು ನನಗೂ ಗೊತ್ತು ಕರ್ತೀನಿ ಸಿಪಾಯಿಗಳ ಸಾಕು ಅನ್ನೋರ್ಗು ಕೊಡ್ತಾರೆ ಅವ್ರು ನನಗ್ ಕೊಡ್ತಾರೋ ಇಲ್ಲ ನಾನು ಅವ್ರಿಗೆ ಕೊಡ್ತೀನೋ ಅದ್ ನಿನಗೆ ಚೆನ್ನಾಗಿ ಗೊತ್ತು ನಾನು ಇಲ್ಲಿಗೆ ಬಂದಿರೋದು ಈ ಹೂವನ್ನ ನಿನಗೆ ಕೊಟ್ಟೇ ಹೋಗೋದಕ್ಕೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನಿನ್ನ ಈ ಬಹದ್ದೂರ್ ಗಂಡಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹೌದಾ ರಾಜ್ಕುಮಾರಿ ಇವನು ಬಲ್ ಮಂಡು ಅದಕ್ಕೆ ಮತ್ತೆ ಮಹಾರಾಜ ನನಗೆ ಬಿರುದು ಕೊಟ್ಟಿರೋದು ಬಹದ್ದೂರ್ ಗಂಡು ಅಂತ ಬೆಂಕಿ ಜೊತೆಲಿ ಸರಸಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಮೈಯೆಲ್ಲ ಸುಟ್ಟು ಎದ್ದಲಾಗುತ್ತೆ ಕೊಂಡ ಹಾಯೋ ಈ ಪಂಜುಗೆ ಕೆಂಡು ಜೊತೆ ಸರಸಾಡಿ ಅಭ್ಯಾಸ ಇದೆ ರಾಜ್ಕುಮಾರಿ ತಗೋ ಹೂವ ಬಿಸಾಕು ಆ ಕಡೆ ಬೆಳ್ಳಿ ಗೋಪುರ ಕೊಡ್ಲೆ ಬಂಗಾರದ ಕಲಶ ಇಟ್ಟಾಗಿದೆ
ಇನ್ನೊಂದ್ಸಲ ಬರ್ತೀನಿ. ಹಾಲ ರಾಜಕುಮಾರಿ ಸಿಪಾಯಿಗಳು ನಾನ್ ಕರಿತೀನಿ, ನಾನ್ ಕರಿತೀನಿ. ಸಿಪಾಯಿಗಳೇ ಸಿಪಾಯಿಗಳೇ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಸಿಪಾಯಿಗಳೇ. ರಾಜಕುಮಾರಿ ಅವರು ಅದ್ಯಾಕೋ ನಿಮ್ಮನ್ನ ಕರಿತಾ ಇದ್ದಾರೆ ಕೇಳಿ. ಏ ಹೋದ್ರ ನನ್ನ ಯಾತಕ್ಕೆ ಹಿಡ್ಕೋತಾ ಇದ್ದೀರೋ? ಆ ಹುಡುಗಿರ್ನಂತೆ ಹಿಡ್ಕೊಡ್ರು. ಏ ಮಂಕತಿಗಳೇ, ಅಲ್ಲೇನ್ರ ನೋಡ್ತಾ ಇದ್ರಿ? ಇಲ್ಲಿ ನೋಡ್ರು, ಹೂವನ್ ಕುಡಿದ್ರೆ ಬಗ್ಗೆ ಬಗ್ಗೆ ನೋಡ್ತಾ ಇದ್ದೀರಲ್ಲ. ಪರವಾಗಿಲ್ಲ ಅಲ್ವೇ ರಾಜಕುಮಾರಿ, ಬಹದ್ದೂರ್ ಗಂಡನ ಕೈ ಚಳಕ
ಏನ್ ಮಾಡೋದು, ಬರ್ತಾ ಇರೋ ಕೋಪದಲ್ಲಿ ಹಾಗೆ ನುಂಗು ಬಿಡೋಣ ಅನಿಸ್ತಾ ಇದೆಯಲ್ಲ. ಸಮಯ ಸರಿಯಾಗಿಲ್ಲ, ಇನ್ನೊಂದ್ಸಲ ಬರ್ತೀನಿ. ಅವ್ ನುಂಗು ಅಂತ ಬರ್ಲ. ಓ ಕತಿ 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 ಮಹಾರಾಜರು ಓಡಾಡ್ತಿರೋವರೆಗೂ ಇದು ಅರಮನೆ ಹಾಗೆ ಇತ್ತು, ಈಗ ಅವ್ರು ಇಲ್ಲ ನೋಡಿ, ಛತ್ರದ ನರಮನೆ ಆಗಿದೆ. ಅದಕ್ಕೆ ತಾಯಿ ನಾನು ದಿವಾನ್ ಪದವಿಲಿರೋದು. ಬರೀ ಪದವಿಲಿದ್ರೆ ಮಾತ್ರ ಸಾಕೇನು? ಅದಕ್ಕೆ ತಕ್ಕ ಯೋಗ್ಯತೆ ಇರೋದು ಬೇಡ? ಇರಬೇಕು. ಇದೇ ತಾನೇ ನೀವಿದ್ದೂನು ಬೇಕಾದವ್ರು ಬರಬಹುದು, ಬೇಕಾದವ್ರು ಹೋಗ್ಬಹುದು ಅನ್ನೋದೇನ ಇಲ್ಲ ಅಭ್ಯಾಸ? ಹೌದು ತಾಯಿ, ಯಾರನ್ನೂ ತಡೆಯಕೂಡದು ಅಂತ ಪ್ರಭುಗಳ ಆಜ್ಞೆ ಆಗಿದೆ. ಪ್ರಜೆಗಳು ಯಾರು ಬೇಕಾದ್ರೂ ನೇರವಾಗಿ ಬಂದು ಅವರನ್ನು ಕಂಡು ಅವರ ಕಷ್ಟ ಸುಖಗಳನ್ನ ಹೇಳ್ಕೋಬೇಕು ಅಂತ ಅಭಿಪ್ರಾಯ. ಅಂದ್ರೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಇದು ರಾಮರಾಜ್ಯದಂತ ಇರಬೇಕು ಅಂತ ಅವರ ಆಸೆ ತಾಯಿ. ಇದು ರಾಮರಾಜ್ಯ ಅಲ್ಲ, ರಾವಣ ರಾಜ್ಯ. ನೀವು ಹೇಳಿದ ಮೇಲೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ದಿವಾನ್ರೇ, ಇವತ್ತಿಂದ ನಾನು ಹೊಸ ಕಾನೂನು ಜಾರಿ ತರ್ತಿದ್ದೀನಿ. ತನ್ನಿ. ಒಂದೊಂದು ದ್ವಾರಕ್ಕೂ ಇಬ್ಬಿಬ್ಬರು ಸಿಪಾಯಿಗಳು ಕಾವಲಿರಬೇಕು. ಇರ್ಲಿ, ನನ್ನ ಅಪ್ಪಣೆ ಇಲ್ಲದೆ ಯಾರು ಒಳಗ್ ಕಾಲು ಹಿಡ್ಕೊಂಡು? ಇವರಾದ್ರೆ ಅಲ್ಲೇ ನಿಲ್ಲಿ, ಅಲ್ಲೇ ನಿಲ್ಲಿ. ಏನದು? ರಾಜ್ಕುಮಾರಿ ಅವರು ಹೊಸ ಕಾನೂನು ತಂದಿದ್ದಾರೆ, ಇದರಂತೆ ಅವ್ರ ಅಪ್ಪಣೆ ತಗೊಂಡೊಳಗೆ ಬರ್ಬೇಕು. ಏನು? ನನಗೂ ಅಪ್ಪಣೆನಾ? ಅವ್ರನ್ನೇ ಕೇಳಬೇಕು. ದಿವಾನ್ರೆ ದಿವಾನ್ರೆ, ನಿಮ್ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿದೆ. ಅದು ಸರಿ, ಈ ಕಾನೂನು ಬೇರೆ ಅವ್ರಿಗೆ, ನಮಗಲ್ಲ. ಸರಿ, ನಿಮಗಲ್ಲ. ಏನ್ ಕಮಲ ಇದೆಲ್ಲ? ಬಾಲ ಹೇಳ್ತೀನಿ. ಸ್ವಾಮಿ ಹಯಗ್ರೀವ, ನೀನೇ ಕಾಪಾಡ್ಬೇಕು. ಪ್ರಭುಗಳು ಬರೋದ್ರೊಳಗೆ ಇನ್ನೇನೇನು ಕಾನೂನು ಬರುತ್ತೋ, ಏನೇನು ಕಥಾಂತರಗಳಾಗುತ್ತೋ. ವಾರೆ ವಾ, ಹಳ್ಳಿ ಹೆಣ್ಣಾದ್ರೂ ಬಹಳ ಜೋರಾಗಿದೀಯಾ? ಏನ್ ನಿನ್ ಹೆಸರು? ನನ್ನ ಹೆಸರ ಬೇಳೆಕಾಳು. ಮಾಡ್ಕೊಂಡು ಕುಡಿ ಸಾರು. ನಾನು ಯಾರು ಗೊತ್ತಾ? ನೀನ್ ಯಾರಾದ್ರೆ ನನಗೇನು? ಮೊದ್ಲು ಕಣ್ಣು ಬಿಟ್ಕೊಂಡು ಮೋಟಾರ್ ನಡ್ಸೋದ್ನ ಕಲಿ. ಲೇ ರಾಧಾ, ಅವ್ರ ಯುವರಾಜರ ಕಣೆ. ಅವನ್ ಯುವರಾಜ ಆದ್ರೆ ನನ್ ಗಂಡನ್ ನನ್ ಮಹಾರಾಣಿ. ಸರಿಯಾಗಿ ಹೇಳ್ದೆ, ನಿನ್ನನ್ನು ಮಹಾರಾಣಿ ಮಾಡ್ತೀನಿ, ಬರ್ತೀಯಾ? ಮಹಾರಾಣಿ ಮಾಡ್ತೀಯಾ? ಪಂಚು ಹೆಣ್ಣಾಮ್ ಪುಸ್ಕಿ ಪಂಜು ಅಂತಿದ್ದಾಗ್ಲೇ ಬಿಟ್ಟ ಬಂಡಿ. ಕೆಲ್ಸ ರಾಜ್ಕುಮಾರಿ, ಒಳ್ಳೆ ಪೂಜೆ ಸಮಯಕ್ಕೆ ಬಂದ್ಬಿಟ್ರಿ. ಬನ್ನಿ ತಾಯಿ ಬನ್ನಿ, ಮಂಗಳಾರತಿ ಕೊಡಿ, ಮಂಗಳಾರತಿ ಕೊಡಿ. ನಿನ್ ಮುಖಕ್ಕೆ ಮಂಗಳಾರತಿ, ಇದು ನನ್ನ ಆಟದ ಮೈದಾನ. ಈ ಅವಾಂತರ ಎಲ್ಲ ಮಾಡೋಕೆ ಯಾರು ಹೇಳಿದ್ರು ನಿಮಗೆ? ರಾಜ್ಕುಮಾರಿ, ಇಷ್ಟು ಬೇಗ ಮರೆತು ಬಿಟ್ರ? ಅವತ್ತು ಯಾವತ್ತು? ನಿಮ್ಮ ಅಣ್ಣ ಯುವರಾಜರಿಗೂ ನನಗೂ ನಡೀತಲ್ಲ. ನಿಮ್ ಎದುರಿಗೆ ಮಹಾಸ್ವಾಮಿ ಅವರು ಈ ಭೂಮಿನ ದಾನ ಕೊಟ್ಟಿದ್ದಾರೆ ನಮಗೆ. ಕೊಡ್ತಾರೆ ದಾನ, ನಿನ್ನ ಮುಖ ನೋಡಿ. ಮುಖ ನೋಡಿ ಕೊಡ್ಲಿಲ್ಲ, ಯೋಗ್ಯತೆ ನೋಡ್ಕೊಟ್ರು, ಪೌರುಷ ನೋಡ್ಕೊಟ್ರು. ಚಿನ್ನ ತೆಗೆ ಈ ನೆಲದಲ್ಲಿ ಚಿನ್ನಿ ಕೋಲಾಡೋದು ಸಭ್ಯತೆ ಅಲ್ಲ ರಾಜ್ಕುಮಾರಿ. ಮುಚ್ಚಬಾಯಿ.
ಸಭ್ಯತೆ. ಸಭ್ಯತೆನ ನಿನ್ನಂಥ ಬೀಳಿ ನಾಯಿಂದ ಕಲಿಬೇಕ ನಾವು? ನಂಬದವ್ರ ಪಾಲಗನ ನಾಯೇ ನಿಜ, ನಿಮ್ಮಂಥ ಹಂದಿಗಳ ಪಾಲಗ ನಾನು ಸಿಂಹನೂ ಹೌದು. ಏನಿವ ರಾಜ, ಆವತ್ ಗರ್ವ ಭಂಗ ಆಗಿದ್ದಿಷ್ಟು ಬೇಗ ಮರ್ತೋಯ್ತಾ? ಇಲ್ಲ, ನಿನ್ನ ಗರ್ವನ ಮುರಿಯೋಕ್ ಬಂದಿದ್ದೀವಿ. ಮುರಿತಾನೆ ಮುರಿತಾನೆ, ಇಲ್ಲಿರೋರೆಲ್ಲ ಏನು ಕೈ ಬಳೆ ತಟ್ಕೊಂಡಿಲ್ಲ. ಯಾವನ ಅವನು ಎಳ್ದ ಹಾಕವನು, ಬಾ ನೋಡೋಣ. ಬಾಮಾಯ್ತಲಾಗೆ ಎಳ್ದ ಹಾಕ್ತಾನಂತೆ ಸ್ವಾಮಿ. ಯುವರಾಜರೇ, ಮಹಾಸ್ವಾಮಿಯವರು ನಮ್ಮೂರು ಬಡ ಜನತೆಗೆ ಧರ್ಮ ಕೊಟ್ಟಿರೋ ನೆಲ ಇದು. ಅದಕ್ಕೆ ಸಾಕ್ಷಿ ಅವ್ರು ಬರ್ಕೊಟ್ಟಿರೋ ಪತ್ರನೇ ಇದೆ. ಎಲ್ಲಿದೆ? ಮನೇಲಿದೆ. ತಗೊಂಡ್ ಬಾ. ಇಲ್ಲಿಗೆ ತಗೊಂಡ್ಬರ್ಬೇಕಾ? ಅರಮನೆಗೆ. ನಾವದನ್ನ ನೋಡಿ ತೀರ್ಮಾನ ಮಾಡ್ತೀವಿ. ಆಗಿರೋ ತೀರ್ಮಾನಕ್ಕೆ ಮತ್ತಾಕ ಅರಮನೆಗೆ ಬರ್ಬೇಕು ಅಂತ. ಅದು ಈ ಯುವರಾಜನ ಆಜ್ಞೆ. ಅದು ನಿರ್ಧಾರ ಆಗೋವರೆಗೂ ಈ ಜಾಗದಲ್ಲಿ ಯಾರು ಕಾಲಿಡ್ಕೂಡ್ದು, ತಿಳಿತಾ? ಆಗ್ಬಹುದು ತಾಯಿ, ಆಗ್ಬಹುದು, ಆಗ್ಬಹುದು ಸ್ವಾಮಿ, ಆಗ್ಬಹುದು. ನಡೆಗಮಲ ನಮ್ಮ ಮೇಲೆ ಅಧಿಕಾರ ಮಾಡಕ್ ಬಂದಿದಾನಲ್ಲ ಅವನು, ಎಷ್ಟು ದುರಹಂಕಾರ. ಕ್ಷಮಿಸಬೇಕು ಇವರಾದ್ರೆ, ಆ ನೆಲನ ಮಹಾಪ್ರಭುಗಳು ಬಹುಮಾನವಾಗಿ ಕೊಟ್ಟಿದ್ದಾರೆ. ಪಂಜು ಅದನ್ನ ತನ್ನ ಸ್ವಂತಕ್ಕೋಸ್ಕರ ಕೇಳ್ಕೊಳ್ಳಿಲ್ಲ, ತನ್ನ ಊರಿನ ಜನರ ಬಡತನದ ಪರಿಹಾರಾರ್ಥವಾಗಿ ಕೇಳ್ಕೊಂಡ. ಅಷ್ಟೇ, ತಾವು ಆತನನ್ನು ವಿರೋಧಿಸೋದ್ರಿಂದ ಏನೇನೂ ಪ್ರಯೋಜನವಿಲ್ಲ. ಅದು ನಿಮ್ಮ ಘನತೆಗೆ ಒಪ್ಪುವಂತಹದ್ದು ಅಲ್ಲ. ಅಂದ್ರೆ ಮಹಾಪ್ರಭುಗಳು ತಮ್ಮ ಮೇಲೆ ರಾಜ್ಯಭಾರವನ್ನು ಹೊರಿಸಿ ನಮ್ಮೆಲ್ಲರ ಶ್ರೇಯಸ್ಸಿಗಾಗಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅವರ ಹೆಸರಿಗೆ ಕಳಂಕ ಬರದಂತೆ ನಡೆಯಬೇಕಾದ್ದು ನಿಮ್ಮ ಧರ್ಮ. ಹಿರಿಯನಾದ ನಾನಿದನ್ನು ನಿಮಗೆ ಹೇಳಬೇಕಾದ್ದು ನನ್ನ ಧರ್ಮ. ಇದರಲ್ಲಿ ತಪ್ಪೇನು ಇರಲಾರದು ಅಂತ ನಾನು ಅಂದ್ಕೋತೀನಿ. ಮುಗಿತೋ ನಿಮ್ಮ ಉಪದೇಶ? ಇಷ್ಟಕ್ಕೆ ಮುಗಿದಿದೆ ಸ್ವಾಮಿ. ನಿಲ್ಲಿಸಿ ಸಾಕು. ನಿಮ್ಮನ್ನಿಲ್ಲ ಕರೆಸಿದ್ದು ನನಗೆ ವಿವೇಕ ಹೇಳು ಬಾ ಅಂತ ಅಲ್ಲ, ಆಡಳಿತನ ಹೇಗೆ ನಡೆಸಬೇಕು ಅಂತ ನನಗೆ ಹೇಳ್ಕೊಡ್ತೀರೇನ್ರಿ? ರೇ ದಿವಾನ್ ರೇ, ನನಗೆ ಎದುರಾಡದವ್ರು ಯಾರು ಜೀವಂತವಾಗಿರೋಕ್ ಸಾಧ್ಯವಿಲ್ಲ. ಸದ್ಯದ ಪರಿಸ್ಥಿತಿ ಹಾಗೆ ಇದೆ ಸ್ವಾಮಿ. ನಾಳೆ ಅವನು ಬರಲಿ, ಅವನಿಗೆ ಹ್ಯಾಗ್ ಪಾಠ ಕಲಿಸ್ಬೇಕು ಅಂತ ನನಗ್ ಗೊತ್ತು. ನಿಮಗ್ ಗೊತ್ತಿಲ್ದಿರೋದು ಯಾವ್ದಿದೆ ಈ ಪ್ರಪಂಚದಲ್ಲಿ? ಒಂದೇ ಎರಡೇ ಸ್ವಾಮಿ. ಅಯ್ಯಗ್ರೀವ, ನೀನೇ ಕಾಪಾಡ್ಬೇಕಪ್ಪ. ಬಹದ್ದೂರ್ ಗಂಡು ಬಾ. ಬಹದ್ದೂರ್ ಗಂಡು ಅನ್ನೋದು ನನ್ನ ಸ್ವಂತ ಹೆಸರಲ್ಲ ಯುವರಾಜ, ಮಹಾಸ್ವಾಮಿಯವರು ಮೆಚ್ಚಿ ಬಹಳ ಹೆಮ್ಮೆಯಿಂದ ಕೊಟ್ಟರು ಬಿರುದು. ಅವರ ಬಿರುದನ್ನ ಯಾತು ಕೊಟ್ರು ಅನ್ನೋದು ತಮಗ್ ಗೊತ್ತಿದೆಯಲ್ಲ. ಬಹಳ ಚಮತ್ಕಾರ ಮಾತಾಡ್ತಿದ್ದೀಯಲ್ಲ. ಹೌದೇ, ಎಲ್ಲ ನಿಮ್ಮ ಅಭಿಮಾನ. ಎಲ್ಲಿ ಪತ್ರ? ನಮ್ಮೂರಿನಲ್ಲಿರೋ ಕೆಲವು ಜನ ಕಷ್ಟಜೀವಿಗಳಿಗೆ ಮಹಾಸ್ವಾಮಿಗಳು ಇಷ್ಟಪಟ್ಟು ಕೊಟ್ಟಿರೋ ಬಹುಮಾನ ಪತ್ರ. ಇದು ನಿಮ್ಮ ಅಹಂಕಾರದ ಪರಮಾವಧಿ.
ಮಹಾಸ್ವಾಮಿ ಅವರು ಉದಾರವಾಗಿ ಕೊಟ್ಟಿದ್ದ ಬಹುಮಾನ ಪತ್ರನ ಹರಿದು ಅವ್ರ ಧರ್ಮಕ್ಕೆ ಅಪಚಾರ ಮಾಡುವ ನೀವು ನನಗೆ ಮಾತ್ರ ಶತ್ರುವಲ್ಲ, ಇಡೀ ಜನತೆಗೆ ಶತ್ರು. ಆಮೇಲೆ ಏನ್ ಯುವರಾಜ, ಬಂದೂಕದ ಭಯ ತೋರಿಸ್ತಾ ಇದ್ರ ನನಗೆ? ಯುವರಾಜ, ನಿಜವಾಗಿಯೂ ನಿಮ್ ಗುಂಡಿಯಲ್ಲಿ ಗಂಡನ ಬಿಸಿಲಟ್ಟನೆ ಹರಿತಾ ಇದ್ರೆ ನವಾಯ್ತ ಮಗ, ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಯಾರ್ಗೊಂಡು ಹೋಗ್ರಣ್ಣ? ಸ್ವಲ್ಪ ಇರಪ್ಪ, ಎಲ್ಲ ನನಗೆ ಗೊತ್ತಿರೋರು ಇಲ್ಲಿರೋದು. ನಿಮ್ಮನ್ನೆಲ್ಲ ಎಲ್ಲ ನೋಡ್ದಾಗಿದೆಯಲ್ಲ, ನೀವೆಲ್ಲ ರಾಜ್ಕುಮಾರಿ ಅಂತಃಪುರದಲ್ಲಿದ್ದವರಲ್ಲ, ಹಾಗನ್ನು ಮತ್ತೆ ನಿನ್ನೆ ತಾನೇ ಆ ಹೂವಿನ ಪಾತ್ರ ಒಳಗೆ ಬಗ್ಗಿ ಬಗ್ಗಿ ಹುಡುಕಾಡ್ತಾ ಇದ್ದಲ್ಲ ನನ್ನ. ಅದ ನಾನು ಕೊಟ್ಟಿರೋ ಗುರುತು ಕೂಡ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದೀಯ ನೀನು. ವೇಷ್ ವೇಷ್, ಹೌದು ಅದೇನ್ ನೀವೆಲ್ಲ ರಾಜ್ಕುಮಾರಿ ಅಂತಃಪುರ ಬಿಟ್ಟು ಇಲ್ಲಿದ್ದೀರಿ? ನೀವು ಅಲ್ಲಿರೋದಕ್ಕೆ ಲಾಯಕ್ಕು. ಓಹೋ, ರಾಜ್ಕುಮಾರಿಗೂ ನಿಮ್ ಯೋಗ್ಯತೆ ಏನು ಅಂತ ಗೊತ್ತಾಯ್ತು ಅಂತ ಕಾಣುತ್ತೆ, ಒದ್ದೋಡಿಸಿದಾಳೆ ಅಂತ ಕಾಣುತ್ತಲ್ಲ. ರಾಜ್ಕುಮಾರಿ, ನಮ್ಮನೆ ಹೋಗ್ತಾ ಇದ್ದೆ, ದಾರಿ ತಪ್ಪಿ ಅರಮನೆ ಬಂದ್ಬಿಟ್ಟೆ. ಸರಿ, ನೀರಲ್ಲಿ ಯಾಕ್ಬಿಟ್ಟೆ? ಅದೇ ಯಾಕ್ಬಿಟ್ಟೆ? ಅದ ನನ್ನ ಆಗಾಗ ಕಾಣಿಸ್ತಾ ಇರುವ ಒಂದು ಹೆಣ್ಣು ಕುದುರೆ ಮರಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೆ, ಅದು ಇದ್ರೊಳಗಿದೆಯೇನೋ ಅಂತ ನೋಡಿದೆ. ಅಯ್ಯೋ ಹುಚ್ಚಪ್ಪ, ಕುದುರೆ ಮರಿ ನೀರ್ನಲ್ಲಿರುತ್ತೇನೋ? ಯಾಕಿರ್ಬಾರ್ದು, ನೀರ್ ಕುದುರೆ ಇರೋಲ್ಲ. ಬಾಯಿ ಬಾಯಂತೆ ಮುಚ್ಕೊಳ್ಳಿ. ತಲೆ ಹರಟೆ,
ಕೇಳಿದ್ರ ಏನ್ ಹೇಳ್ತಾ ಇದ್ದಾರೆ? ನಿನಗೆ ಹೇಳ್ತಾ ಇರೋದು ಯಾಕ್ ಬಂದೆ ಅಂತ ಕೇಳಿದ್ರೆ ಬಾಯ್ಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಎ ಪ್ರೈವೇಟ್ ಪ್ಲೇಸ್. ಇದು ನನಗೆ ಅವ್ರಿಗೆ ಹೇಳ್ತಾ ಇರೋದು? ನಿನಗೆ ಹೇಳ್ತಾ ಇರೋದು. ದಿಸ್ ಇಸ್ ಮೆಂಟ್ ಫಾರ್ ಮೀ. ನನಗೆ ಗೊತ್ತಾಗಿಲ್ಲ ಅಂದ್ರೆ ಇದು ನನಗೋಸ್ಕರನೇ ಇರೋದು. ಇದು ನಿನಗೋಸ್ಕರನೇ ರಾಜಕುಮಾರಿ ಇರೋದು. ಏನಂದ್ರೆ ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಣೆ. ಹೇ ನಿನಗಾಗಿಯೇ ನನ್ನ ನೋಡಿ ಹೊಸ ಭೀತಿ ಹಿಂದೆಂದು ಕಾಣೆನು. ನೀರಲ್ಲಿ ನಿನ್ನಂದ ಹೆಚ್ಚಾಗಿದೆ, ಚಳಿಯಿಂದ ಮೈ ನಡುಗೆ ಹುಚ್ಚಾಗಿದೆ. ನಿನ್ನಿಂದ ನನಗೊಂದು ಬೇಕಾಗಿದೆ, ನಾ ದೂರ ಇರಲಾರೆ ಸಾಕಾಗಿದೆ. ಬೇಗನೆ ಬಾರಲೆ ತಾಳೆನು. ಹೇ 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 ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಣೆ. ಹೇ ನಿನಗಾಗಿಯೇ ಚಿನ್ನ ನಿನ್ನ ಹೊನ್ನ ಬಣ್ಣ ಕೆನ್ನೆ ಚೆನ್ನ ಇಂದು ನನ್ನ ಕಣ್ಣನ್ನೇ ಕಾಡಿದೆ. ಈ ನನ್ನ ಮೈಕಟ್ಟು ಹಿತವಿಲ್ಲವೆ, ಈ ನನ್ನ ತಾರುಣ್ಯ ಬೇಕಿಲ್ಲವೇ, ನನ್ನಂಥ ಗುಂಡ್ಕಲ್ಲು ತರಲಾಲಲೆ, ಹೀಗೇಕೆ ಕಣ್ಣಲ್ಲೇ ನೀ ಕೊಲ್ಲುವೆ ತಾಮಸ ಏತಕ್ಕೆ ಬಾರಲೆ. ಹೇ ಹೇ ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಣೆ. ಹೇ ನಿನಗಾಗಿಯೇ ಒಂದೇ ನೀರು, ನಡೆಯುವುದೊಂದೇ ಭೂಮಿ, ಉಸಿರಾಡುವುದೊಂದೇ ಗಾಳಿ, ಸತ್ತಾಗ ಎಲ್ಲರೂ ಕೊನೆಗೆ ಸೇರುವುದು ಮಣ್ಣೆ. ಅಂತಸ್ತಿ ನಿಲ್ಲಿದೆ ಹೆಣ್ಣೆ, ಇದು ಕುಸಿದು ಬಿದ್ರೆ ಅದು ಮಣ್ಣೆ. ಏನು ಬಗಲ್ದೆ ಬೆಂಕಿನ ಹಣ್ಣು ಅಂತ ಭ್ರಮಿಸಿ ಹತ್ತಿರಕ್ಕೆ ಬಂದ ಪತಂಗದ ಗತಿ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಏನಾಗುತ್ತೆ? ಸುಟ್ಟು ಬೂದಿ ಆಗುತ್ತೆ. ಈ ಮಿಣುಕುಣ ಗೊತ್ತಾ? ನೀವು ಮಿಣುಕುಣ ಮಿಣುಕು. ಅಯ್ಯೋ ಪಾಪ, ನಿನಗೆ ಹೇಗೆ ಗೊತ್ತಾಗಬೇಕು? ನಾನಂಥವನ್ನು ಕೇಳಿ ನೀನು ತಿಳ್ಕೋಬೇಕು. ಇದೇನ್ ಮಾಡ್ತಂತೆ, ನಾನೇ ಬೆಂಕಿ ಕೆಂಡ ಅಂತ ತಿಳ್ಕೊಂಡು ಅಹಂಕಾರ ಪಡ್ತಾ ಇರ್ತಂತೆ. ಈ ಗೀಜಿನಕ್ಕಿ ಇದೆಯಲ್ಲ ಗೀಜಿನಕ್ಕಿ, ಅದು ಗೊತ್ತಾ? ಓ, ಅದು ಗೊತ್ತಿಲ್ಲ ನನಗೆ. ಅದೇನ್ ಮಾಡ್ತಂತೆ, ಈ ಮಿಣುಕು ನೋಳನ ತೊಕ್ಕನಲ್ಲಿ ಕಚ್ಕೊಂಡು ತನ್ನ ಗೂಡ್ನಲ್ಲಿ ಸೆರೆ ಹಾಕಿ ಬೆಳಕು ಮಾಡಿಕೊಂಡು ಆನಂದ ಪಡ್ತಾ ಇರ್ತಂತೆ. ಏ ಗುಲಾಮ, ಈ ದೇಹದಲ್ಲಿ ಹರಿತಾ ಇರೋದು ಶ್ರೇಷ್ಠವಾದ ರಕ್ತ, ನಿನ್ನ ರಕ್ತ ಕನಿಷ್ಠವಾದ.
ಗುಲಾಮ. ನೋಡಿದ್ಯಾ ರಾಜಕುಮಾರಿ, ಶ್ರೇಷ್ಠವಾದ ರಕ್ತ ಕನಿಷ್ಠವಾದ ರಕ್ತ ಎರಡು ಹೇಗೆ ಬೆರೆತೋಯ್ತು. ಶ್ರೇಷ್ಠ ಕನಿಷ್ಠ ಅನ್ನೋದು ನಾವು ತಿಳ್ಕೊಳ್ಳೋ ಭಾವನೆ ಮೇಲೆ ಹೋಗುತ್ತೆ. ಜ್ಞಾಪಕ ಇಟ್ಕೋ. ಶ್ರೇಷ್ಠವಾದ ರಕ್ತ ಸಿಹಿಯಾಗಿರುತ್ತೆ ಅಂದುಕೊಂಡಿದ್ದೆ, ಇದು ಬರೀ ಕಹಿ ಕಹಿ. ಇದು ಒಬ್ಬರ ಆಸ್ತಿ ಪ್ರಶ್ನೆ ಅಲ್ಲ, ಇಷ್ಟೊಂದು ಜನಗಳ ಅನ್ನದ ಪ್ರಶ್ನೆ. ಪಡತನದಲ್ಲಿರೋ ನಮ್ಮ ಜನ ನೆಮ್ಮದಿಯಾಗಿ ಸಾಗುವಳಿ ಮಾಡ್ಕೊಂಡು ಬದುಕಲಿ ಅಂತ ಮಹಾಸ್ವಾಮಿ ಅವರು ದಾನವಾಗಿ ಕೊಟ್ಟಿರೋ ನೆಲ ಅದು. ಯುವರಾಜ ಸುಟ್ಟಿದ್ದು ಕೇವಲ ಪತ್ರನೇ ಹೊರತು ನಮ್ಮ ಹಕ್ಕಿನೇನು ಅಲ್ವಲ್ಲ. ನಾವು ಬಡವರೇ ಇರಬಹುದು, ಆದ್ರೆ ಹೇಳಿಗಳಲ್ಲ. ನಾವು ಸಿಂಹಾಸನ ಗೌರವ ಕೊಡ್ತೀವಿ, ದಬ್ಬಾಳಿಕೆಗೆ ಯಾವತ್ತೂ ಕೊಡೋದಿಲ್ಲ. ಅದೇನಾಗುತ್ತೋ ಆಗಲಿ, ಅದ್ ಯಾರು ಬರ್ತಾರೋ ಬರಲಿ, ನಾವು ಸಾಗುವಳಿ ಮಾಡೇ ಮಾಡ್ತೀವಿ. ಪಂಜು ಪಂಜು, ನೀನ್ ಹೀಗ ಹಠ ಮಾಡಿದ್ರೆ ಇಲ್ಲದ ಅನಾಹುತವಾಗುತ್ತೆ. ಯಾಕ ಅನಾಹುತ ಆಗುತ್ತೆ? ನಾವೇನ್ ಮನೆಯಲ್ಲಿ ಮೂಲಂಗಿಕ್ಕಿಂತ ಕೂತಿರ್ತೀವ? ಅವ್ವ ಹೀಗೆ ಹೆದರು ಕೂತ್ರೆ ಅವ್ರ ಅಟ್ಟಹಾಸಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಗುತ್ತೆ. ಲೋ ನೀನ್ ಸುಮ್ಮನಿರು, ದೊಡ್ಡ ಮನುಷ್ಯ ಹೇಳ್ಬಿಟ್ಟ. ಕಲ್ಯಾಣವ ಕಲ್ಯಾಣವ, ಅವನಿಗೆ ಹೇಳೋ ಮಾತಿನಲ್ಲಿ ಸತ್ಯ ಇದೆ. ಶೆಣವ, ನಿನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ. ಕಾರಣ ಇಲ್ಲದೆ ಅವನು ಯಾವತ್ತೂ ದುಡುಕೋನಲ್ಲ. ಏನ್ರಪ್ಪ ಏನೇ ಕಷ್ಟ ಬಂದ್ರು ಎಲ್ರು ಧೈರ್ಯವಾಗಿ ಎದುರಿಸ್ತೀರೋ? ಹಾಗಾದ್ರೆ ಇದೇ ನಮ್ಮ ಮಂತ್ರ, ಜನಶಕ್ತಿಯ ಮುಂದೆ ಯಾವ ದಬ್ಬಾಳಿಕೆಯೂ ಉಳಿಯಲ್ಲ. ಹೇಳಿ ಎಲ್ರು ಹೇಳಿ. ಹೇಳಿಕ್ಕಿಂತ ಐಶ್ವರ್ಯ ಇಲ್ಲ.
ಕಳ್ಕೊಂಡ್ ಬಂದ್ರ ಇವನ್ನ ಏನು ಬಂಕಾಪುರದ ಬಹುದ್ದೂರ್ ಗಂಡು ಸೌಖ್ಯವೇ? ಇಲ್ಲಿ ತಮಗೆಲ್ಲ ಅನುಕೂಲವಾಗಿದೆಯೋ? ಸೂರ್ಯನ್ ಮುಖ ಕಡ್ಡ ಬಂದ ಮೋಡ ತಾನು ಸೂರ್ಯನ್ನೇ ನುಂಗುಬಿಟ್ಟೆ ಅಂತ ಭ್ರಮೆ ಪಡುತ್ತೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಆ ಮೋಡ ಎಲ್ಲಿ ಓಡೋಯ್ತು ಅನ್ನೋದು ಪತ್ತೇನೇ ಇರೋದಿಲ್ವಂತೆ. ಇವನು ಸೂರ್ಯನ್ನೇ ನುಂಗೋ ಕತ್ತಲು ಕಾಣ. ನಿನ್ನ ಯೋಗ್ಯತೆಗೆ ಸರಿಯಾದ ಹೋಲಿಕೆ. ಆಗೋದಿಲ್ಲ ನಿನಗೆ. ನನ್ನ ಕೈ ಕಾಲುಗಳನ್ನ ಕಟ್ಟಿ ಕೈನಲ್ಲಿ ಚಾವಟಿ ಇಟ್ಕೊಂಡು ಹೊಡೆದು ಮಾತನಾಡಿಸೋದಕ್ಕೆ. ನೀನ್ ನಿಜವಾಗಿಯೂ ಪೌರುಷವಂತನೇ ಆಗಿದ್ರೆ ನನ್ನನ್ನು ಬಿಡುಗಡೆ ಮಾಡು. ಇಬ್ರು ಸ್ವಲ್ಪ ಹೊತ್ತು ಆಟಾಡೋಣ, ಹತ್ತಾರು ಜನಗಳು ನೋಡ್ಲಿ ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು ಅಂತ ಇನ್ನೊಂದ್ಸಲ ಅವರುಗಳಿಗೆಲ್ಲ ಗೊತ್ತಾಗಲಿ. ಗೊತ್ತಾಗ್ಲಿ ಗೊತ್ತಾಗ್ಲಿ, ಬಿಡುಗಡೆ ಮಾಡ್ತೀನಿ. ನಿನ್ನನ್ನಲ್ಲ, ನಿನ್ನ ಹೆಣನ. ನನಗೂ ಸ್ವಲ್ಪ ಅವಕಾಶ ಕೊಡು. ಇವನ್ ಮೇಲಿರೋ ಸೇಡನ್ನ ನಾನು ತಿಳಿಸ್ಕೋಬೇಕು. ತಗೋಕಲ್ಲ, ತೃಪ್ತಿ ಆಗೋವರೆಗೂ ಹೊಡಿ, ಮೈ ಚರ್ಮ ಸುರಿಯೋವರೆಗೂ ಹೊಡಿ. ಆದ್ರೆ ಜ್ಞಾಪಕ ಇರಲಿ, ಬೇಡ ಮಾತ್ರ ತೆಗಿಬೇಡ. ಅಷ್ಟು ಸುಲಭ ಸಾವು ಇವನಿಗೆ ಬರಬಾರ್ದು. ರಾಜ್ಕುಮಾರಿ, ನಿಮ್ಮಣ್ಣ ದ್ವಾಪರ ಯುಗದಲ್ಲಿ ಉತ್ತರನಾಗಿ ಹುಟ್ಟಿದ್ದ ಅಂತ ಕಾಣುತ್ತೆ. ನನ್ನ ಬಿಡುಗಡೆ ಮಾಡು ಅಂದ್ರೆ ಸಾಕು, ಹಾಗೆ ತತ್ತರಿಸೋಗ್ತಾನೆ. ದುರಹಂಕಾರಿ, ಇನ್ನು ನಗ್ತೀಯ? ದಿಟ್ಟತನ ಇರೋರು ಕಟ್ ಕಡೆವರೆಗೂ ನಗನಗ್ತಾನೆ ಪ್ರಾಣ ಬಿಡ್ತಾರೆ ರಾಜ್ಕುಮಾರಿ. ಅದರಲ್ಲೂ ಸಾಕ್ಷಾತ್ ನೀನೇ ನನ್ನ ಎದುರು ಬಂದು ನಿಂತಿದ್ದೀಯ, ನಗದೇ ಇರೋದಕ್ಕೆ ಸಾಧ್ಯ? ರಾಜ್ಕುಮಾರಿ, ನನಗೆ ತುಂಬಾ ದಾಹ ಆಗ್ತಾ ಇದೆ, ಸ್ವಲ್ಪ ನೀರು ತಂದು ಕೊಡ್ತೀಯ ಕುಡಿಯೋದಕ್ಕೆ? ಯಾಕೆ ಕುಡಿಲಿ ರಾಜ್ಕುಮಾರಿ? ನಿಮ್ಮಣ್ಣ ಕಟ್ಟಿಸಿಬಿಟ್ಟಿದ್ದಾನೆ, ನೀನೆ ಕುಡಿಸ್ಬೇಕಷ್ಟೇ. ತುಂಬಾ ಉಪಕಾರ ಆಯ್ತು ರಾಜ್ಕುಮಾರಿ, ನಿನ್ನ ಸಹಾಯಕ್ಕೆ ಧನ್ಯವಾದಗಳು. ಧನ್ಯವಾದ ಸ್ವೀಕಾರ ಮಾಡೋಕ್ಕಲ್ಲ ನಾನು ಬಂದಿದ್ದು. ಮತ್ತೆ ಯಾತಕ್ಕೆ ಬಂದಿದ್ದೀಯ? ನಾನು ಓಹೋ, ಸೇಡ್ ತೀರ್ಸ್ಕೊಳ್ಳೋದಕ್ಕಲ್ಲ. ತೀರ್ಸ್ಕೋ ತೀರ್ಸ್ಕೋ. ಏನ್ ನೋಡ್ತಾ ಇದೀಯ, ಹೊಡಿ ಧಾರಾಳವಾಗಿ ಹೊಡಿ. ನಿನ್ ಪೊಗರು ಇನ್ನು ಕಮ್ಮಿ ಆಗ್ಲಿಲ್ವಲ್ಲ. ಎಂಥ ಮಾತು ಕೇಳ್ಬಿಟ್ಟೆ ರಾಜ್ಕುಮಾರಿ, ಜ್ಞಾಪಕ ಇಲ್ವಿ ನಿನಗೆ? ಅವು ತರಮನೆ ಬಂದು ನಿನ್ ತಲೆ ಹೂ ಬಿಟ್ಟೆ, ಈಜೋ ಕೊಡದ್ರೆ ಧುಮುಕಿ ನಿನ್ ಸ್ನಾನ ಮಾಡಿಸ್ತೆ, ಇದು ಸಾಲದು ಅಂತ ಅವಳದಂತಹ ನಿನ್ ತುಟಿಗೆ ನನ್ನ ತುಟಿನ ಕೊಟ್ಟೆ. ಇಷ್ಟೆಲ್ಲ ಆದ್ಮೇಲೂ ನನ್ನ ಪೊಗರನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೀಯಲ್ಲ, ನಾನು ಏನ್ ಹೇಳಿ ರಾಜ್ಕುಮಾರಿ? ಇಡಿಯಟ್. ಶಾಂತಿ ಶಾಂತಿ, ಏನ್ ತಪ್ಪು ಮಾಡ್ದ ಅಂತ ನಮ್ಮ ಪಂಜುನ ಸೆರೆಮನೆಗೆ ಹಾಕಿದ್ದೀರಾ? ನಮ್ಮ ಪಂಜುನ ಹೊರಗಡೆ ಬಿಡೋವರೆಗೂ ನಾವೀ ಜಾಗ ಬಿಟ್ಟು ಕದ್ದೋದಿಲ್ಲ. ರಕ್ತದ ಹೊಳೆ ಹರಿದ್ರು ಸರಿ, ನ್ಯಾಯಕ್ಕೋಸ್ಕರ ಉಸಿರೋ ತನಕ ಹೋರಾಡ್ತೀವಿ. ಆತರ ಪಡಬೇಡಿ, ನಾಲ್ಕು ದಿನ ಸಾವಧಾನವಾಗಿರಿ. ಮಹಾರಾಜರು ಯಾತ್ರೆ ಮುಗಿಸಿ ಬಂದು ಬಿಡ್ತಾರೆ, ಅನಂತರ ಎಲ್ಲಾ ರೀತಿಯಿಂದ ಒಳ್ಳೇದಾಗುತ್ತೆ. ನೋಡಿ, ಪಂಜುವಿಗೆ ಏನು ಅಪಾಯವಾದಾಗ ನಾನು ನೋಡ್ಕೊಳ್ತೇನೆ, ಇದು ಖಂಡಿತವಾದ ಮಾತು. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಹಿಂದಿರುಗಿ ಹಿಂದಿರುಗಿ. ಅದೆಲ್ಲ ನಮಗೆ ಬೇಕಾಗಿಲ್ಲ, ಮೊದಲು ನಮ್ಮ ಪಂಜುನ್ ಬಿಡುಗಡೆ ಮಾಡಿ. ಸಾಧ್ಯವಿಲ್ಲ, ನೀವೆಷ್ಟೇ ಗಲಾಟೆ ಮಾಡಿದ್ರು ಪಂಜುನ್ ಮಾತ್ರ ಬಿಡುಗಡೆ ಮಾಡಕ್ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಅವನು ರಾಜದ್ರೋಹಿ. ಯುವರಾಜ, ನಮ್ಮದು ರಾಜಭಕ್ತಿಗೆ ಹೆಸರಾದ ವಂಶ, ನಾಡಿಗಾಗಿ ನುಡಿಗಾಗಿ ಪ್ರಾಣವನ್ನೇ ಬರಿಕೊಟ್ಟ ತ್ಯಾಗಿದ ವಂಶ. ಇಂಥ ವಂಶದಲ್ಲಿ ಹುಟ್ಟಿದ ನನ್ನ ಕಂದನ್ನ ತೆರೆಗೆ ಹಾಕಿ ಇಲ್ಲದ ಅಪವಾದವನ್ನು ಹೊರಿಸುವುದು ದ್ರೋಹ. ಮುದುಗೂಬೆ, ಗೂಬೆ, ನೀನು ನೀನ್ ಬಾಯಿ ಮುಚ್ಚು. ನಿನ್ ಬಾಯಿಂದ ಎಂಥ ಮಾತಾಡ್ಬೇಡ. ಅವನೇ ಮಾತ ಇದ್ದಕ್ಕು ಸೊಕ್ಕಿನ ಹೆಣ್ಣೆ. ಯಾಕನೇ ಆ ಹೆಣ್ಣನ್ನ ಹೇಳ್ಕೊಂಬ, ಎದುರು ಬಂದವರನ್ನ ಕೊಂಡಿಟ್ಟುಕೊಲ್ಲು.
ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಹಿಂದೆ ಹೊರಟೋಗಿ. ಮಗ ನೋಡ ಮಗ, ನಿನಗೆ ಹಾಕ್ತೀನಿ ಬಾ, ಗೊತ್ತಾಗುತ್ತೆ. ಆ ಪಂಜುಗೆ ಕಂಜಿ ಕುಡಿಯೋಕೆ ಹೋದವನು ಇನ್ನೂ ಬರಲಿಲ್ಲ, ಏನಾಯ್ತು ಹೋಗಿ ನೋಡು. ದುರುಗುಟ್ಕೊಂಡು ನೋಡ್ತೀಯ ತಗೋ. ತಾನು ಹೇಳ್ದ ಕೇಳಿದ್ರೆ ನಿನಗೂ ಸುಖ ನನಗೂ ಸುಖ.
Come on, my darling. Come on. ಒಂದು ಇಷ್ಟೊತ್ತಿಗೆ ಏನು ಲೋಕದಲ್ಲಿ
ಪಂಜು. ಬೇಡಪ್ಪ ಬೇಡ, ನಡೆದದ್ದನ್ನೆಲ್ಲ ನಾನು ನೋಡಿದೆ. ಈತನ ಪೊಗರಿಳಿಲಿ ಅಂತಾನೆ ನಾನು ಸುಮ್ಮನಿದ್ದೆ. ನೋಡಪ್ಪ, ನಾನು ನೀನು ಎಲ್ಲ ಮಹಾಸ್ವಾಮಿಯವರು ಉಪ್ಪು ತಿಂದವರು, ಅವರ ಗಮನಕ್ಕೆ ತರದೆ ಯಾವುದಕ್ಕೂ ದುಡುಕಬಾರ್ದಪ್ಪ. ಅವರು ಬರಲಿ, ನ್ಯಾಯ ಕೇಳೋಣ. ನೋಡು, ಅಲ್ಲಿವರೆಗೂ ಸ್ವಲ್ಪ ಸಾವಧಾನವಾಗಿರಪ್ಪ. ಹೌದಪ್ಪ. ಪಂಜು ಹೋಗಪ್ಪ, ಮೊದಲು ಆ ಹೆಣ್ಣು ಮಗಳ ಅಂತ್ಯಕ್ರಿಯೆಗೆ ಏರ್ಪಾಡು ಮಾಡೋಗಪ್ಪ. ಬಂದೂಕ ಹಿಡಿಯೋದಕ್ಕಿಂತ ಹೋಗಿ ಬಳೆ ತೊಟ್ಕೊಂಡು ರಾಗಿ ಬಿಸಿ. ನಿಮ್ಮಂಥ ಸೇನಾಪತಿಗಳು, ಇಷ್ಟು ಜನ ಸಿಪಾಯಿಗಳು ಇದ್ದೀರಿ, ಆಫ್ಟರ್ ಆಲ್ ಒಬ್ಬ ಹಳ್ಳಿ ಹುಮ್ಮನೆ ಹಿಡಿಯೋಕ್ಕಾಗ್ಲಿಲ್ಲ. ನಾನ್ ಹೆಣ್ಣು, ನಾನವನ ಹಿಡಿತೀನಿ. ನೀವೆಲ್ಲ ನನ್ನ ಹಿಂದೆ ಬನ್ನಿ, ಹೋಗಿ ಎಲ್ಲ ಸಿದ್ಧ ಮಾಡಿ. ಯೂಸ್ಲೆಸ್ ಫೆಲೋಸ್. ಪಂಜು ಎಲ್ಲಿದ್ರು ಹಿಡಿಲೇಬೇಕು. ಎಲ್ಲ ಹೆದರುಕೊಂಡು ತಲೆ ಮರೆಸ್ಕೊಂಡಿದ್ದಾರೆ. ಹೇಳಿ ಏನಂದೆ ರಾಜಕುಮಾರಿ? ನಮ್ಮನ್ನು ಹೇಳಿಗಳು ಅಂದ್ಯಾ? ಹೇಳಿ, ನಿಮ್ಮ ಅಣ್ಣ ತಾನ ಅರಮನೆಯಲ್ಲಿ ಇದ್ಕೊಂಡು ಒಂದ್ ಹೆಣ್ಣಿನ ಜೊತೆನಲ್ಲಿ ಸೈನ್ಯ ಕಳಿಸಿದ್ದಾನೆ. ಒಂದ್ ಹೆಣ್ಣಿನ ಜೊತೆನಲ್ಲಿ ಅವನೇನು ಕಳಿಸ್ಲಿಲ್ಲ, ನಾನೇ ಬಂದೆ. ನೀನೇ ಬಂದ್ಯಾ? ನೋಡ್ಕೊಂಡು ಹೋಗೋದಕ್ ಬಂದ್ಯಾ? ಸಂತೋಷ. ಬಂಕಾಪುರದ ಮೇಲೆ ನಿನ್ ಇಷ್ಟೊಂದು ವಿಶ್ವಾಸ ಇದೆಯಲ್ಲ, ಬಹಳ ಬಹಳ ಸಂತೋಷ. ವಿಶ್ವಾಸಕ್ಕೆಲ್ಲ ಬಂದಿದ್ದು ನಿನ್ನ ಹೇಳ್ಕೊಂಡು ಹೋಗೋಕೆ. ಓಹೋ, ಹೂವಿರೋ ಜಾಗಕ್ಕೆ ದುಂಬಿ ಹಾರ ಬರ್ಬೇಕು. ಆದ್ರೆ ದುಂಬಿ ಇರೋ ಜಾಗಕ್ಕೆ ಹೂವೆ ಬಂದಿದೆ ಅಂದ್ರೆ ಇದೊಂಥರ ಅದೃಷ್ಟ ತಾನೆ. ನಿನ್ನೇನ್ ಮಾಡ್ತೀನಿ ನೋಡು. ನೋಡ್ತಾ ಇದ್ದೀನಿ, ಹಿಂದಿನಿಂದಾನು ನೋಡ್ತಾನೆ ಇದ್ದೀನಿ. ಸುಮ್ನೆ ಬಾಯಾತಕ್ಕೆ ನೋಯಿಸ್ಕೊತಾ ಇದ್ದೀಯ ರಾಜಕುಮಾರಿ. ಅದೇನ್ ಮಾಡ್ಬೇಕು ಅಂತ ಇದೆಯೋ ಮಾಡ್ಬಿಡು. ಏನ್ ನೋಡ್ತಾ ಇದ್ದೀರಿ? ಹಿಡೀರಿ. ಯು ಯು ಇಡಿಯಟ್, ಅವನ ಹಿಡೀರಿ ಅಂತ ಹೇಳಿದ್ನೋ ಹೊಡೀರಿ ಅಂತ ಹೇಳಿದ್ನೋ ನೋಡಿ, ಅವನು ಎಲ್ಲಿದ್ದಾನೆ? ಕರ್ಕೊಂಬನ್ನಿ ಹೋಗಿ. Thank you.
ಆ ಉದ್ದೇಶದಿಂದ ನಮ್ಮ ಹಳ್ಳಿಗೆ ಬಂದಿದ್ದೆ. ಕೊಲ್ಲೋಕೋಸ್ಕರ? ನಾನು ಅದಕ್ಕೋಸ್ಕರನೇ ನಿನ್ನೆಲ್ಲಿ ಕರ್ಕೊಂಡು ಬಂದಿದ್ದು, ಕೊಲ್ಲೋದಕ್ಕೋಸ್ಕರ. ಅಂದ್ರೆ ನಿನ್ನನ್ನಲ್ಲ, ನಿನ್ನ ಅಹಂಕಾರನ. ಏನಂದೆ? ನನ್ನ ಅಹಂಕಾರ ಅಂತೀಯ? ಗುಲಾಮ, ಮೈ ಬಗ್ಗಿಸಿ ತಲೆ ತಗ್ಗಿಸಿ ದುಡಿಯೋಕೆ ಅಂತಾನೆ ಜನ್ಮ ಎತ್ತಿರೋ ನಿನಗೆ ಎಷ್ಟು ಸೊಕ್ಕು ಅಹಂಕಾರ ಇರ್ಬೇಕಾದ್ರೆ, ನಿನ್ನಂತ ನೂರ್ ನಾಯಿಗಳ ಹತ್ರ ಸೇವೆ ಮಾಡಿಸ್ಕೊಳ್ಳೋಕೆ ಅಂತಾನೆ ಹುಟ್ಟಿರೋ ನನಗಿನ್ನಷ್ಟು ಅಹಂಕಾರ ಇರ್ಬೇಕು. ಇರ್ಬೇಕು ರಾಜಕುಮಾರಿ, ಧಾರಾಳವಾಗಿರ್ಲಿ. ಆ ಅಹಂಕಾರ ನಿನ್ನಂಥವ್ರಿಗಿದ್ರೆ ತಾನೆ ನನ್ನಂಥವ್ರಿಗೆ ಅದನ್ನ ಅಡಗಿಸೋ ಅವಕಾಶ ಸಿಗುತ್ತೆ. ನಿಜ, ನೀನ್ ಹೇಳ್ದ ಹಾಗೆ ನಾವು ದುಡಿಯೋದಕ್ಕೋಸ್ಕರನೇ ಹುಟ್ಟಿರೋ ಜನ. ನಮಗೆ ಸೇವೆ ಮಾಡೋದಕ್ಕೂ ಗೊತ್ತು, ನಿನ್ನಂಥ ಅಹಂಕಾರದ ನಾಯಿಗಳಿಂದ ಸೇವೆ ಮಾಡಿಸ್ಕೊಳ್ಳೋದಕ್ಕೂ ಗೊತ್ತು. ಹೆಣ್ಣು ನಿನಗೆ ಇಷ್ಟು ಕೋಪ ಇರ್ಬೇಕಾದ್ರೆ ಇನ್ನು ಗಂಡು ನನಗೆಷ್ಟು ಕೋಪ ಇರ್ಬೇಕು? ಏನ್ ದುರುಗುಟ್ಕೊಂಡು ಮುಖ ನೋಡ್ತಾ ಇದೀಯ? ಗಂಭೀರವಾಗಿ ಬಿದ್ದುಕೋ, ಮಿಕ್ಕದ ವಿಷಯ ಬೆಳಿಗ್ಗೆ ಮಾತಾಡೋಣ. ಕೈಲಾಗ್ದವನು ಮೈ ಪರಚ್ಕೊಂಡ. ಪಾಡುವ ದನಿಯೆಲ್ಲ ಶ್ರುತಿ ಸೇರಬೇಕು, ನೋಡುವ ನೋಟದಲ್ಲಿ ಹಿತ ಕಾಣಬೇಕು, ಆಡುವ ಮಾತಿನಲ್ಲಿ ಪ್ರೀತಿ ಇರಬೇಕು. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ, ಇಂದು ಮಣ್ಣೆ ಗತಿಯಾಯ್ತು ಈ ಮೈಯಿಗೆ ಎಂದು ಆಳಾಗಬಲ್ಲವನೆ ಅರಸಾಗುವ ಒಳ್ಳೆ ಅರಸಾಗುವ. ಹೇ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಕಪ್ಪನೆ ಮೋಡ ಕರಗಲೇಬೇಕು, ಆಗಸದಿಂದ ಇಳಿಯಲೇಬೇಕು. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಏನ ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರೂ,
ಕೋಟೆ ಕಟ್ಟಿ ಮೆರೆದೋರೆಲ್ಲ ಏನಾದರೂ, ಮೀಸೆ ತಿರುವಿ ಕುಣಿದೋರೆಲ್ಲ ಮಣ್ಣಾದರೂ, ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ, ಅಯ್ಯೋ ಹೆಮ್ಮಾರಿಯೇ. ಹೇ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಶ್ರೀಮಂತಿಕೆಯು ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ, ಶ್ರೀಮಂತಿಕೆಯು ಮೆರೆಯಲು ಅಲ್ಲ ರಾಜಕುಮಾರಿ ದೇವತೆಯಲ್ಲ. ಹಸಿವು ನಿದ್ದೆ ಕೋಪ ತಾಪ ನಿನಗೋಗಿದೆ, ನಿನ್ನಂತೆ ರೋಷಾವೇಶ ನಮಗೋಗಿದೆ, ಈ ನಿಜವನ್ನು ಅರಿತಾಗ ಹೆಣ್ಣಾಗುವೆ ಇಲ್ಲ ಮಣ್ ತಿನ್ನುವೆ. ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕೊಣೆಯಬೇಕು. ಯಾಕೆ ರಾಜಕುಮಾರಿ ಸುಮ್ಮನಾಗ್ಬಿಟ್ಟೆ? ಕೊಲ್ಲದಕ್ಕೆ ಮನಸ್ಸು ಬರ್ಲಿಲ್ಲ ಅಲ್ಲ? ಮಡ್ಲಲ್ಲಿ ಕೆಂಡ ಕಟ್ಕೊಂಡು ಮೈ ಮರೆತು ನಿದ್ದೆ ಮಾಡೋ ಮಂಕ ಅಂತ ತಿಳ್ಕೊಂಡ್ಬಿಟ್ಟೆ. ಅಷ್ಟು ಸುಲಭವಾಗಿ ಕೊಂಡಾಕ್ಬಿಡ್ಬಹುದು ಅಂತ ತಿಳ್ಕೊಂಡ್ಬಿಟ್ಟಿಯ ರಾಜಕುಮಾರಿ? ನನ್ನಿಂದ ಇನ್ನೂ ಕಲಿಬೇಕಾದ ಪಾಠ ಬೇಕಾದಷ್ಟಿದೆ ನಿನಗೆ, ಅದ ಕಲ್ತು. ಏನಂದೆ ಕೊತ್ತಿನ ಮಗನೇ, ನೀವಿಷ್ಟು ಜನ ದಾಂಡಿಗರಿದ್ದು ಪಂಜು ತಪ್ಪಿಸ್ಕೊಂಡು ಹೋದ ಅಂತ ಹೇಳಕ್ ನಾಚೆ ಆಗಲ್ಲ. ಅವನೊಬ್ಬನೇ ತಪ್ಪಿಸ್ಕೊಂಡು ಹೋಗ್ಲಿಲ್ಲ ಚಿಕ್ಕಪ್ರಭು, ಜೊತೆಗೆ ರಾಜ್ಕುಮಾರ್ ಇನ್ನೂ ಹರಿಸ್ಕೊಂಡು ಹೋದ. ಏನು ಏನಂದೆ? ರಾಜ್ಕುಮಾರಿನ ಹರಿಸ್ಕೊಂಡು ಹೋದ್ನೆ? ಮುಟ್ಟಾಳ, ಹೋಗಿ ಹೋಗಿ, ರಾಜದ್ರೋಹಿ ಎಲ್ಲೇ ಇರಲಿ ಅವನ ತಲೆಯನ್ನು ಕತ್ತರಿಸಿ ತಂದು ನನಗೆ ಒಪ್ಪಿಸ್ಬೇಕು, ಇಲ್ಲ ನಿಮ್ಮಗಳೆಲ್ಲರ ತಲೆ ಕತ್ತರಿಸಿ ಕೋಟೆ ಬಗಲು ಕಟ್ಟಿಸ್ತೀನಿ. ತಲೆಗೆ ತಲೆಗೆ ಹೋಗಿ ಇಲ್ಲಿಂದ. ಪಂಜು, ಏನಪ್ಪ ಇದು? ರಾಜ್ಕುಮಾರ್ನ ಯಾಕೋ ಹೇಳ್ಕೊಂಡು ಬಂದೆ? ನಾನು ಯಾಕಮ್ಮ ಹೇಳ್ಕೊಂಡು ಬರಲಿ ಅವಳನ್ನ? ಈ ಹೆಣ್ಣು ಹುಲಿ ಇದೆಯಲ್ಲ, ಇದು ತನ್ನ ಅಣ್ಣನ ಕೈನಲ್ಲಿ ಆಗದೆ ಇರೋ ಕೆಲಸನ ತಾನು ಮಾಡ್ತೀನಿ ಅಂತ ಹತ್ತಾರು ಇಲಿಗಳನ್ನ ಕಟ್ಕೊಂಡು ನನ್ನನ್ನ ಸೆರೆ ಹಿಡಿಯೋದಕ್ಕೆ ಬಂತು. ಕಡೆಗೆ ನಾನೊಂದು ಬಲೆ ಬೀಸ್ತೆ, ಗಬಕ್ಕಂತ ಬಿತ್ತು, ಲಬಕ್ಕಂತ ಲಪಟಾಯಿಸ್ಕೊಂಡು ಬಂದುಬಿಟ್ಟೆ. ಸಾಕು ಸುಮ್ಮನಿರ ಪಂಜು, ನೀನ್ ಮಾಡ್ತಾ ಇರೋದು ತುಂಬಾ ಅನ್ಯಾಯ. ಅರಮನೆಯಲ್ಲಿ ಸುಖವಾಗಿ ಬೆಳೆದ ಹುಡುಗಿನ ಹೀಗೆ ಹೇಳ್ಕೊಂಡು ಬಂದೆಲ್ಲ, ಮುಂದೆ ಇದರ ಪರಿಣಾಮ ಏನಾಗುತ್ತೆ ಅನ್ನೋದು ನಿನ್ ಗೊತ್ತಿದೆಯಾ? ಆ ಧೈರ್ಯ ಇಲ್ಲದ ನಾನ್ ಯಾಕಮ್ಮ ಹೇಳ್ಕೊಂಡು ಬರ್ತಾ ಇದ್ದೆ ಅವಳನ್ನ? ಈ ಕೊಬ್ಬದ ಹುಲಿ ನಮ್ಗಳ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡ್ ಬಂದಿದ್ದೀನಿ. ನಮ್ಮ ರಾಧಾನ್ ಕೊನ್ನಲ್ಲ ಇವರಣ್ಣ, ಆ ದೊಡ್ಡ ಗಂಡಸು
ನಿಜವಾಗ್ಲೂ ಅವನಿಗೆ ಧೈರ್ಯ ಇದ್ರೆ, ಅವನ ಗಂಡಸಿ ಆಗಿದ್ರೆ ತನ್ನ ಪ್ರೀತಿ ತಂಗಿನ ಬಿಡಿಸ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬರ್ಲಿ. ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮನ್ನೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿರೋರು ಯಾರು ಕಿಂಚಿತ್ತಿಗಳ ಬಗ್ಗೆ ಕರುಣೆ ತೋರಿಸಬೇಕಾಗಿಲ್ಲ. ನಿಮ್ಮಿಷ್ಟ ಬಂದಷ್ಟು ಕಷ್ಟ ಅನ್ಕೊಡಬಹುದು ಇವಳಿಗೆ. ಪಂಜು ಪಂಜು, ಯಾಕೋ ದುಡುಕಿ ಇಷ್ಟು ಮೂರ್ಖನಾಗ್ತಾ ಇದೀಯಾ? ಕಲ್ಯಾಣವ, ನಿನ್ನ ಮಗನ ಮೂರ್ಖತನದಲ್ಲೂ ಜಾಣತನ ಇರುತ್ತವ. ತುಪ್ಪ ಅನ್ನ ತಿಂದು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಜನ ಇವರು. ಈ ವಾತಾವರಣದ ಅನುಭವ ಸ್ವಲ್ಪ ಆಗಬೇಕು ಇವರಿಗೆ. ನಮ್ ಪಂಜು ಮಾಡಿರೋ ಕೆಲಸ ಬಹಳ ಸರಿಯಾಗಿದೆ. ಪಂಜು, ನಾವಾದಷ್ಟು ಬೇಗ ಈ ನದಿ ದಾಟಿ ಆ ಕಡೆ ಹೊರಟೋಗ್ಬೇಕು. ಯಾಕಂದ್ರೆ ಸೈನಿಕರು ಇಲ್ಲಿಗೆ ಯಾವಾಗ ಬಂದ್ಬಿಡ್ತಾರೋ ಏನೋ. ಬರ್ಲಿ ಬಿಡಜ್ಜ, ನಾವೇನ್ ಮೂಲಂಗಿ ತಿಂತಾ ಇರಲ್ಲ. ಹೆಣ್ಣನ್ನ ಮುಂದೆ ಬಿಟ್ಟು ಹಿಂದೆ ಹೊತ್ಕೊಳಕ್ಕೆ ನಾವೇನ್ ಇವ್ರ ಅಣ್ಣನ. ಇದೇನು ಗೊತ್ತಾ, ಸಿಡಿ ಮದ್ದು ನೆಲಕ್ಕೆ ಹಾಕಿದ್ರೆ ಧಮ. ನೋಡಿದ್ರ ಹಾಗಿದೆ ನಮ್ ಕೈ ಚಳಕ. ಸಿಪಾಯಿಗಳೆಲ್ಲ ಹರ 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 ಹರ. ಅವಳಿಗೆ ಹೇಳು ಹರ 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 ಹರ. ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋಂಥ ಜನಪ ಅವರು. ಹೌದಲ್ವಾ, ನಡಿ ಹೋಗೋಣ. ನಡೀರಿ, ಮುಚ್ಚು ಕೊಡ್ಲಿ ತಗೊಂಡು ಬಿದ್ರ ಮೇಳ ಕಡೀರಿ. ನಡೀರಿ ನಡೀರಿ. ಹಾ
ಏನ್ ರಾಜಕುಮಾರ್, ತಿನ್ನೋದ್ ಯಾವ್ದು ಆಟ ಆಡೋದ್ ಯಾವ್ದು ಅಂತ ಗೊತ್ತಾಗ್ಲಿಲ್ವೇ ನಿನ್ ಸಣ್ಣ ಬುದ್ಧಿಗೆ? ಇದು ನಿನ್ ಚೆಂಡು ಅಂತ ತಿಳ್ಕೊಂಡೆ ಹೊಡೆಯೋದಕ್ಕೆ? ಪಾಪ, ನಿನ್ ಹ್ಯಾಗ್ ಗೊತ್ತಾಗಬೇಕು? ತಿನ್ನೋ ಪದಾರ್ಥನ ಒಡೆದು ಒದ್ದು ಅಭ್ಯಾಸ ನೋಡ್ ನಿನಗೆ. ಆ ನಿನ್ನ ನಾಯಿಲ್ಲಿ ಕರ್ಕೊಂಡು ಬಂದಿರೋದು ಆಟ ಆಡ್ಸೋದಕ್ಕಲ್ಲ, ಕೆಲಸ ಮಾಡೋದಕ್ಕೆ. ಇಲ್ಲಿ ಬಾರಮ್ಮ, ಇಲ್ಲಿ ತಗೋದನ್ನ ಹೊಳೆಗೆ ಹೋಗಿ ನೀರ್ ಹೊತ್ಕೊಂಡ್ ಬರಬೇಕು. ತಗೊಂಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಮಡಕೆ ಹೊಡೆದಾಕ್ಬಿಟ್ಟಿ ಆಮೇಲೆ. ಲೇ ಲೇ, ನೋಡ್ದೇನೆ ರಾಜಕುಮಾರಿನ, ನಮ್ ಪಂಜು ನೋಡಿದ್ರು ಸಾಕು ಹಲ್ಕಿ ಹಾವಿಂತರ ಆಗ್ಬಿಡ್ತಾಳೆ. ಹೇ, ನೀನು ಇದೀಯ, ನನ್ ನೋಡಿದ್ರೆ ಭಯ ಇಲ್ಲ, ಭೀತಿ ಇಲ್ಲ. ನಿಜ, ನನಗೂ ಹಾಗೇ ಇರ್ಬೇಕು ಅನ್ಸುತ್ತೆ. ಹೇಗಿರ್ಬೇಕು ಅನ್ಸುತ್ತೆ? ನೀನು ಪಂಜು ಅಂತ ಗಂಡಸೆ ಆಗಿದ್ದಿದ್ರೆ. ನನ್ನ ಗಂಡಸ್ತನದ ಮೇಲೆ ನಿಂಗ್ ಶಂಕೆನಾ? ಏ, ಗೊತ್ತಿದೆ ಹೋಗು ಮುದೇವಿ, ನೀನೊಬ್ಬ ಗಂಡ ಶಂಡ. ಅಯ್ಯೋ ಅಯ್ಯೋ, ಬದುಕಿರ್ಬಾರ್ದು, ನಾನೇನು ಬದುಕಿರ್ಬಾರ್ದು. ನೀನ್ ಹೀಗೆ ಅಂತ ಇರು, ಒಂದಲ್ಲ ಒಂದು ದಿವಸ ನಾನೆಂತ ಗಂಡ್ಸು ಅಂತ ತೋರಿಸೆ ತೋರಿಸ್ತೀನಿ. ತೋರಿಸ್ತೀಯ ತೋರಿಸ್ತೀಯ, ಒಲೆ ಮುಂದೇನೋ ಇಲ್ಲ ಎಲೆ ಮುಂದೇನೋ, ಯಾವ್ದಾದ್ರು ಒಂದ್ರ ಮುಂದೆ ತೋರಿಸೆ ತೋರಿಸ್ತೀನಿ. ನನ್ ಗೊತ್ತು, ಒಂದು ಕೊಪ್ಪದ ಮೀನು ಈ ಮಾರ್ಗವಾಗೆ ಬರುತ್ತೆ ಅಂತ, ಅದಕ್ಕೆ ಗಾಳ ಹಾಕೊಂಡು ಕಾಯ್ಕೊಂಡಿದ್ದೀನಿ. ರಾಜಕುಮಾರಿ ರಾಜಕುಮಾರಿ, ನೀನು ಹುಲಿ ಬಾಯಿನಿಂದ ತಪ್ಪಿಸ್ಕೋಬಹುದು, ಈ ಪಂಜು ಕೈನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಬಾಯ್ಲಿ ಅಮ್ಮ. ಸಿದ್ದಪ್ಪಾಜಿ. ಓ ಓ ಸಿದ್ದಪ್ಪಾಜಿ, ಇಲ್ಲಿ ಬನ್ನಿ. ಇಲ್ಲಿ ಏನಪ್ಪ ಅದು? ಜಾಸ್ತಿ ಆದವಳು ಅಂದ್ರೆ ನಮ್ಮಲ್ಲಿ ಕೆಲಸ ಮಾಡಕ್ ಬಂದವಳು, ಮಡಿಕೆನ ಒಡೆದು ಹಾಕಿ ಕದ್ದು ಓಡೋದಕ್ ಪ್ರಯತ್ನ ಪಟ್ರೆ ಅವಳಿಗೆ ಏನ್ ಶಿಕ್ಷೆ ಕೊಡಬೇಕು? ಅದು ಇದು ಏನಮ್ಮ ಶಿಕ್ಷೆ ಕೊಡ್ಬೇಕು? ಇವನು ಹೇಳೋ ದಾಸಿನೇ ಆದ್ರೆ ಅದಕ್ಕೆ ಯಾವ ಶಿಕ್ಷೆನೂ ಇಲ್ಲ. ಇದೆಲ್ಲ ನಾನ್ ಒಪ್ಪೋದಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದು ಯಾವ ನ್ಯಾಯ? ಇದ್ರೆ ಎಲ್ಲದಕ್ಕೂ ಬೆಣ್ಣೆ ಇರ್ಬೇಕು, ಇಲ್ಲ ಸುಣ್ಣ ಇರ್ಬೇಕು. ದಣಿ, ನೀವ್ ಹೇಳೋ ದಾಸಿಗೆ ಒಂದು ದಿವಸ ಉಪವಾಸ ಹಾಕ್ಬೇಕು, ಅದೇ ಸರಿಯಾದ ಶಿಕ್ಷೆ. ಹೌದು ಹೌದು. ಏ ಸಾಕ್ ನಡಿಯೋ, ಸುಮ್ಮನಿರೋರ್ನ ಕಂಡ್ರೆ ನೀನ್ ಹಾಗೆ, ಅದಕ್ಕೆ ಗೌರಿ ನಿಂಗೆ. ಅಮ್ಮ, ನಂಗೊಂದ್ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ಬಾಬಾ, ಒದ್ದೆ ಬಟ್ಟೆಲ್ ಇದ್ರೆ ಜ್ವರ ಬರುತ್ತೆ, ಸೀರೆ ಕೊಡ್ತೀನಿ ಬಾ. ನಂಗ್ ಬೇಕಾಗಿಲ್ಲ. ಒಳ್ಳೆ ಮಾತ್ನಲ್ಲಿ ಉಟ್ಕೋತೀಯ ಇಲ್ಲ, ನನ್ ಬಂದು ಉಡ್ಸಲ. ಸಾಕ್ ನಡಿಯೋ, ಹಾಗೆ ಬೆದರಿಸ್ತಾನೆ ಅವಳು ಜಗ್ಗೋದು, ಇಲ್ಲಾಂದ್ರೆ ಬಗ್ಗೋದಿಲ್ಲ. ಹೌದು ಹೌದು ಅಲ್ವೇ? ರೊಟ್ಟಿ ತಿನ್ನಮ್ಮ. ಈ ಹಂಗಿನ ರೊಟ್ಟಿ ನಂಗೇನು ಬೇಡ. ಹಾಗನ್ ಬೇಡಮ್ಮ, ಸ್ವಲ್ಪ ತಿನ್ನು. ಅಮ್ಮ, ಒಂದ್ ದಿವಸ ಉಪವಾಸ ಇರ್ಬೇಕು ಅಂತ ಹೇಳಿದ್ವಲ್ಲ, ಆ ಮಾತಿನ ಮೇಲೆ ಅಷ್ಟು ಗೌರವ ಅವಳಿಗೆ. ಉಪವಾಸ ಇದ್ರೆ ಕೆಟ್ಟದ್ದೇನಲ್ಲಮ್ಮ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇರ್ಲಿ ಬಿಡು, ರಾಜಕುಮಾರಿ ನೀನಿರು. Thank you.
ಅಯ್ಯೋ, ನೀನ್ ಈ ಕಡೆ ಬಾಮ್ಮ, ನಾನು ಒತ್ತೋಸ್ತೇನೆ. ಪಾಪ, ನಿನ್ನೆಯಿಂದ ಊಟವಿಲ್ಲದೆ ಸೊರಗೋಗಿದ್ದೀಯಾ. ತಗೋ ಈ ರೊಟ್ಟಿ ತಿನ್ನು. ತಗೋಮ್ಮ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ. ಮನ ತುಂಬಿರುವ ಶಾಂತಿಯ ನುಂಗಿ ಕುಣಿಯಲು ನೋಡುತ್ತಿವೆ. ರೋಷವ ಬಿಡುವೆಯ ದ್ವೇಷವ ಮರವೆಯ, ರೋಷವ ಬಿಡುವೆಯ ದ್ವೇಷವ ಮರವೆಯ. ರಕ್ಕಸನ ವಿಷಗಾಳಿಯ ನುಂಗದೆ ಬದುಕಿ ಎಲ್ಲರ ಉಳಿಸುವೆಯ, ಬದುಕಿ ಎಲ್ಲರ ಉಳಿಸುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ಧನ ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ಧನ ಕನಕಗಳ ಕೇಳುವುದಿಲ್ಲ ಸ್ನೇಹದ ಹವ್ಯಾಸ. ನಿನ್ನಭಿಮಾನವ ಕೆಣಕುವುದಿಲ್ಲ ಪ್ರೇಮದ ಸಂತೋಷ. ಅಂದದ ತುಟಿಯಲಿ ಹುಸಿನಗೆ ತೇಲಲಿ, ಅಂದದ ತುಟಿಯಲಿ ಹುಸಿನಗೆ ತೇಲಲಿ. ಅಕ್ಕರೆ ನುಡಿಯ ಸಕ್ಕರೆ ರುಚಿಯ ನೀಡಿ ಎಲ್ಲರ ಗೆಲ್ಲುವೆಯ, ನೀನು ಎಲ್ಲರ ಗೆಲ್ಲುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ರಾಜ್ಕುಮಾರಿ, ರಾಜ್ಕುಮಾರಿ ಹೇಳ್ತಾ ಇದ್ದೀಯ ನೀನು? ನಿನ್ನ ಕಣ್ಣಲ್ಲಿ ನೀರು. ನಾನು ಅಂದ್ಕೊಂಡಿದ್ದೆ ಹೃದಯ ಇರೋವರಿಗೆ, ಮನುಷ್ಯತ್ವ ಇರೋವರಿಗೇನೆ ಕಣ್ಣಲ್ಲಿ ನೀರು ಬರೋದು ಅಂತ. ನಿನಗೆ ಹೇಗೆ ಬಂತು? ಓಹೋ,
ಈಗ ನಿನಗೆ ಗೊತ್ತಾಗಿದೆ ನೀನು ಒಂದು ಮನುಷ್ಯ ಪ್ರಾಣಿ ಅಂತ. ರಾಜಕುಮಾರಿ, ನಿನ್ನ ಅಹಂಕಾರ ಮುರಿಬೇಕು, ನಿನ್ನ ಹೃದಯ ಕರಗಿ ಕಣ್ಣೀರು ಬರಬೇಕು. ನಾನದನ್ನ ನೋಡ್ಬೇಕು ಅನ್ನೋದು ಒಂದೇ ಒಂದು ಆಸೆ ಇದೆ. ಇನ್ನು ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಪಡಬೇಕಾಗಿಲ್ಲ. ನಾಳೆ ಬೆಳಗಾಗುತ್ತಲು ನಿಮ್ಮ ಅರಮನೆಗೆ ನೀನು ಹೋಗಬಹುದು. ನಿಮ್ಮಂಥ ಕಟಕರು ನಾವಲ್ಲ. ನೀನು ಪ್ರಯಾಣ ಹೊರಡೋದಕ್ಕೆ ಬೇಕಾದ ಏರ್ಪಾಡನ್ನು ನಾವು ಮಾಡ್ತೀವಿ. ಕಣ್ಣೀರು ಒರೆಸ್ಕೋ. ಯುವರಾಜರೇ, ಯುವರಾಜರೇ, ಸ್ವಾಮಿ ಯುವರಾಜರೇ. ಯಾವನ ಹೈವಾನ್ರು? ಕ್ಷಮಿಸಿ, ಅವರ ತಾತ ದಿವಾನ. ಏ, ಯಾವನೋ ಅವಾನ? ಏನ್ ವಿಷಯ? ಮುಖ್ಯವಾದ ವಿಷಯ. ಮಹಾಪ್ರಭುಗಳು ತೀರ್ಥಯಾತ್ರೆ ಮುಗಿಸ್ಕೊಂಡು ನಾಳೆ ದಯಮಾಡಿಸ್ತಾ ಇದ್ದಾರೆ. ಮಹಾಪ್ರಭುಗಳು ನಾಳೆ ದಯಮಾಡಿಸ್ತಾ ಇದ್ದಾರೆ ಎಂದೆ. ಮಹಾಪ್ರಭುಗಳು ಬರ್ತಾ ಇದ್ದಾರ? ಏನಿನ್ನು ನಿಂತಿದ್ದೀರಿ? ಮೊದಲ ಅಣ್ಣನವರ ಸ್ವಾಗತಕ್ಕೆ ಬೇಕಾದ ಸಿದ್ಧತೆ ಮಾಡು, ಹೋಗಿ. ಅದೇ ಯುವರಾದ್ರೆ, ಆ ಸ್ವಾಗತ ಸಮಾರಂಭಕ್ಕೆ ತಮ್ಮ ಅಭಿಪ್ರಾಯ ಕೇಳೋಕೆ ಬಂದಿದ್ದೀನಿ. ಅದನ್ನು ನಾನು ಹೇಳ್ಬೇಕಾ? ಇಷ್ಟು ವಯಸ್ಸಾಯ್ತು ನಿಮ್ಗೆ? ವಯಸ್ಸು ನಂದು, ಅಧಿಕಾರ ನಿಮ್ಮದು. ಸಾರಿ ನಿಮ್ ತಲೆ ಹೇಳಿದೆ. ಸಂಪ್ರದಾಯವಾಗ ಅದೇನೇನ್ ಮಾಡ್ಬೇಕು ಮಾಡು, ಹೋಗ್ರಿ. ಸ್ವಾಮಿ ಹಯಗ್ರೀವ. ಜ್ಞಾಪಕ ಇದೆ ತಾನೆ? ತಗೋ. ಇಷ್ಟೇ ಅಲ್ಲ, ಕೆಲಸ ಮುಗಿಸ್ಕೊಂಡು ಸಾಕ್ಷಿ ಸಮೇತವಾಗಿ ಬಂದ್ರೆ ಇದಕ್ಕೆ ಹತ್ತರಷ್ಟು, ನೂರರಷ್ಟು ಕೊಡ್ತೀನಿ. ನನಗೂ ಸಿಂಹಾಸನಕ್ಕೂ ಮಧ್ಯೆ ಇದ್ದ ಆತಂಕ ನಿರ್ನಾಮ ಆಗೋಯ್ತು. ತಾವು ಈ ಬಡವನ್ನು ಮರಿಬಾರ್ದು. ಎಲ್ಲಾದರೂ ಉಂಟ, ನಿನ್ನನ್ನು ಮರೆಯಕ್ಕಾಗತ್ತೆಯೇ? ನಾಳೆ ಇಷ್ಟೊತ್ತಿಗೆ ಇಲ್ಲಿಗೆ ಬಾ. ಪಂಜು ತುಂಬಿ ತ್ರೋಹಾರ ನದಿಗೆ ಸೇತುವೆ ಕಟ್ಟಿಸಿ ತನ್ನ ಊರಿನ ಜನರನ್ನ ದಾಟಿಸಿ ದಿಬ್ಬದ ಕಾಡಿಗೆ ಕರೆದುಕೊಂಡು ಹೊರಟದ. ಜಾಗವನ್ನು ಹಿಂಬಾಲಿಸಲಿಲ್ಲ. ಹಿಂಬಾಲಿಸ್ಕೊಂಡೇ ಹೋದ್ವಿ, ಆದ್ರೆ ಪಂಜು ಸೇತುವೆ ಕಡ್ದು ಬಿಟ್ಟ, ನಮ್ಮೊರಲ್ಲ ನೀರನ್ನು ಕೊಚ್ಚಿಕೊಂಡು ಹೊರಟದ. ಸೇತುವೆನ ಕಡ್ದು ಹಾಕದ್ನ? ಹಬು, ಸೈನ್ಯ ಸಿದ್ಧ ಮಾಡು, ನಾನೇ ಬರ್ತೀನಿ.
ಚಿತ್ರಪಾಜೆ ಮಂಜು. ಏನ್ರಪ್ಪ ಅದು? ಈ ಮನುಷ್ಯ ಕುದುರೆ ಮೇಲೆ ಬಂದು ಕುದುರೆನ ಆಚೆ ದಡದಲ್ಲಿ ಕಟ್ಬಿಟ್ಟು ನೀರಲ್ಲಿ ಈಜ್ಕೊಂಡು ಈ ಕಡೆ ದಡಕ್ ಬಂದ. ಅನುಮಾನ ಬಂದು ಎಳ್ಕೊಂಬಂದಿದ್ದೀರಿ. ಯಾರೇನು ನಿನ್ನೇ ಕೇಳ್ತಾ ಇರೋದು? ಯಾರು ನೀನು? ಎಲ್ಲಿಂದ ಬಂದೆ? ಏನಯ್ಯ ಮೂಗನ ನೀನು, ಮಾತಾಡಕ್ ಬರಲ್ವಾ? ಇದೇನು ಸ್ವಾಮಿ ಈ ವೇಷ? ಇದು ಮಹಾಸ್ವಾಮಿಯವರು ತೀರ್ಥಯಾತ್ರೆಗೆ ಹೋಗಿದ್ರಲ್ಲ, ವಾಪಸ್ ಬಂದ್ರ? ಊರ್ನಲ್ಲಿ ನಡೆದ ಅನಾಹುತವೆಲ್ಲ ಅವ್ರಿಗೆ ಗೊತ್ತಾಯ್ತು ತಾನೆ? ಇದೇನು ಸ್ವಾಮಿ ನಾನು ಮಾತಾಡ್ತಾನೆ ಇದ್ದೇನೆ, ತಾವು ಮೌನವಾಗಿ ನಿಂತಿದ್ದೀರಲ್ಲ, ಏನಂದ್ರು? ನಮ್ಮನ್ನೆಲ್ಲ ಕೇಳಿದ್ರು ತಾನೆ? ಕೇಳಿದ್ರಪ್ಪ ಕೇಳಿದ್ರು. ತೀರ್ಥಯಾತ್ರೆಯಿಂದ ಬಂದ ಮಹಾಪ್ರಭುಗಳು ನಿಮಗೆಲ್ಲ ತೀರ್ಥ ಪ್ರಸಾದ ಕೊಟ್ಟು ಕರ್ಕೊಂಬರ ಕೇಳಿ ನನ್ನ ಕಳಿಸಿದಾರಪ್ಪ, ನನ್ನ ಕಳಿಸಿದ್ದಾರೆ. ಬನ್ರಪ್ಪ ಬನ್ನಿ, ತೀರ್ಥಯಾತ್ರೆ ಮಹಾಪ್ರಸಾದನ ತಗೊಳ್ರಪ್ಪ, ತಗೊಳ್ಳಿ ತಗೊಳ್ಳಿ. ಯಾರು ಸ್ವಾಮಿ ಈ ಅನ್ಯಾಯ ಮಾಡಿದ್ದು? ಯಾರು ಈ ನಮ್ಮ ದೇವರನ್ನು ಕೊಂದಿದ್ದು? ಇನ್ಯಾರಿದಾರಪ್ಪ ಅಂತ ಅನ್ಯಾಯಕಾರರು, ಕಟುಕರು, ಕೊಲೆಪಾತಕರು ಯುವರಾಜರನ್ನು ಬಿಟ್ಟು? ಅಪ್ಪ ಅರಮನೆಯಲ್ಲಿ ಬಾಯಿ ಬಿಟ್ಟು ಅಳೋಕು ಧೈರ್ಯವಿಲ್ದೇನೆ. ನಿಮ್ಮಗಳನ್ನೆಲ್ಲ ಎಷ್ಟೊತ್ತಿಗೆ ಕಣ್ಣಾರು ಕಾಣ್ತೀನೋ, ಎಷ್ಟೊತ್ತಿಗೆ ವಿಷಯ ತಿಳಿಸ್ತೀನೋ ಅಂತ ಒಂದೇ ಉಸಿರಿಗೆ ಓಡೋಡಿ ಬಂದಪ್ಪ, ಓಡೋಡಿ ಬಂದೆ. ಆಯ್ತ್ರಪ್ಪ ಆಯ್ತು, ಇವತ್ತಿಗೆ ರಾಜ್ಯದ ಕತೆ ಮುಗೀತು, ದೇವರಲ್ಲದ ದೇಗುಲವಾಯ್ತಪ್ಪ. ನೋಡಿದ್ರ ಕೇಳಿದ್ರ ರಾಜಕುಮಾರಿ ಕಮಲಾದೇವಿಯವರೇ, ನಮ್ಮ ದೇಶ ಸುಭಿಕ್ಷವಾಗಿರಬೇಕು, ನಮ್ಮ ಜನ ತಿಳುವಳಿಕೆಯಿಂದ ಬಾಳ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ನಿಮ್ಮ ಮಣ್ಣನ್ನು ವಿದೇಶ ಕಳಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ದಕ್ಕೆ ಪ್ರಭುಗಳಿಗೆ ಎಂಥ ಗುರು ಕಾಣಿಕೆ ಕೊಟ್ಬಿಟ್ಟ ನಿಮ್ಮಣ್ಣ. ಪ್ರಭುಗಳು ವಾತ್ಸಲ್ಯದಿಂದ ಸಾಕಿದ್ದು ಅವರ ತಮ್ಮನ್ನಲ್ಲ, ಅವರ ಶತ್ರುನ, ಅವರ ಮೃತ್ಯುನ. ದಿವಾನ್ರೇ ದಿವಾನ್ರೇ, ಆವತ್ತು ನೀವು ನನ್ನ ಕೈ ತಡೆದೇ ಹೋಗಿದ್ರೆ ಇವತ್ತು ಪ್ರಭುಗಳು ನಮ್ಮ ಕೈ ಬಿಟ್ಟು ಹೋಗ್ತಾ ಇರಲಿಲ್ಲ. ಹೀಗೆ ನಾವು ದಿಕ್ಕಿಲ್ಲದ ಪ್ರದೇಶಗಳ ಹಾಗೆ ಕಾಡು ಮೇಡು ಅಲಿಬೇಕಾದ ಪ್ರಸಂಗ ಬರ್ತಾ ಇರಲಿಲ್ಲ. ಸ್ನೇಹಿತರೆ ಬಂಧುಗಳೇ, ಇದು ಪ್ರಭುಗಳ ಸಾವಲ್ಲ, ಸತ್ಯದ ಸಾವು, ನ್ಯಾಯದ ಸಾವು, ಧರ್ಮದ ಸಾವು, ನಮ್ಮೆಲ್ಲರ ಸಾವು. ಹೇಳಿ ನೀವೆಲ್ಲ ಪ್ರಭುಗಳ ಆತ್ಮಶಾಂತಿಗೋಸ್ಕರ ನೀವೆಲ್ಲ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದೀರಾ? ಯಾವ ತಲೆ ರಾಜ್ಯದಾಹದಿಂದ ಪ್ರಭುಗಳ ತಲೆ ತೆಗೆಯೋದಕ್ಕೆ ಸಿದ್ಧವಾಯ್ತೋ ಆ ತಲೆನ ಕತ್ತರಿಸಿ ಚೆಂಡಾಡೋದೇ ನಮ್ಮ ಗುರಿ. ಹೌದು ತಾನೆ? Oh,
ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನನ್ನ ಕಣ್ಣು ಮುಂದೆ ನಮ್ಮ ಅಣ್ಣನ ಕೊಲ್ಲೋ ಅಧಿಕಾರ ನಿನಗಿಲ್ಲ. ಅಣ್ಣ ಹೇಳಣ್ಣ ಹೇಳಣ್ಣ, ಹುಷಾರ್ ವಿಕ್ರಮ್, ನಿನ್ನ ಸಾವು ನನ್ನ ಕೈಯಿಂದ ಆಗಬೇಕು. ಕಮಲ, ನೀನು ನನ್ನ ತಂಗಿ. ತಂಗಿ ಅಣ್ಣ ತಂಗಿ ಅನ್ನೋ ಮಮತೆ ಬೇರೆ ಇದೆಯಾ ನಿನಗೆ? ದೇವರಂಥ ಅಣ್ಣನ ಕೊಂದ ನಿನ್ನಂಥ ಪಾಪಿನ ಈ ಪಾಪಿನೇ ಕೊಲ್ಬೇಕು ಕಣೋ, ಈ ಪಾಪಿನೇ ಕೊಲ್ಬೇಕು. ಯಾರಾದ್ರೂ ಮುಂದೆ ಬಂದೀರಿ ಯಾಕೆ? ನಮ್ಮ ತಾತ ನಮ್ಮ ತಂದೆ ಎಲ್ಲರೂ ಹಿಂದಿನಿಂದಲೂ ಈ ಸಿಂಹಾಸನಕ್ಕೆ ಸೇವೆ ಸಲ್ಲಿಸ್ತಾ ಬದುಕಿದವರು. ನಾವು ಅಷ್ಟೇ, ನಮ್ಮ ಜನರ ಸೇವೆ ಸದಾಕಾಲವೂ ಈ ಸಿಂಹಾಸನಕ್ಕೆ ಮೀಸಲಾಗಿರುತ್ತೆ. ಯಾಕೆ ರಾಜಕುಮಾರಿ? ಪಂಚು, ನನಗೆ ರಾಜ್ಯ ಬೇಡ, ಸಿಂಹಾಸನ ಬೇಡ, ಕಿರೀಟನೂ ಬೇಡ. ಮತ್ತೆ? ಐ ವಾಂಟ್ ಯು. ಗೊತ್ತಾಗ್ಲಿಲ್ಲ ನನಗೆ. ಐ ಲವ್ ಯು ಪಂಚು, ಐ ಲವ್ ಯು. ಗೊತ್ತಾಗ್ಲಿಲ್ಲ ನನಗೆ, ಅದೇನು ಅಂತ ಕನ್ನಡದಲ್ಲಿ ಹೇಳಿ. ಅಯ್ಯೋ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನ್ ನನಗೆ ಬೇಕು. ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ರಾಜಕುಮಾರಿ? ಅಲ್ಲ ಕಮಲ. ಕಮಲ ಪಂಚು, ಪಂಚು ಪಂಚು